ಸಹೋದರ ಸಹೋದರಿಯರೇ ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಆನ್ಲೈನ್ ಥಿಯಾಸಫಿಕಲ್ ಸೊಸೈಟಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲು ಮೂರು ಬಾರಿ ಓಂಕಾರ ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಓ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿ ಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ ಸಹೋದರ ಸಹೋದರಿಯರೇ ಮತ್ತೊಮ್ಮೆ ತಮಗೆಲ್ಲರೂ ಆಧಾರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಂದು ನಮ್ಮೊಂದಿಗೆ ಸೋದರಿ ಲಲಿತಾ ನಟರಾಜ್ ಅವರು ಇದ್ದಾರೆ ಅವರು ನಮಗೆ ನಿಮಗೆಲ್ಲ ತುಂಬ ಪರಿಚಯಿಸಿದ್ರು ಆದರೂ ಕೂಡ ಯಾರಾದರೂ ಹೊಸಬ್ರಿದ್ದರೆ ಅವರಿಗೆ ಸ್ವಲ್ಪ ಪರಿಚಯ ಆಗಲೇಬೇಕಾಗುತ್ತೆ ಅಂತ ಅದಕ್ಕೋಸ್ಕರ ತ ಮತ್ತೊಂದು ಸಾರಿ ಅವ್ರಿಗದ ಅವರು ಪರಿಚಯ ಮಾಡಿಕೊಡ್ತಾಯಿದ್ದೇನೆ ಕರ್ನಾಟಕ ಇವರು ಕರ್ನಾಟಕದಾದ್ಯಂತ ಲಾಡ್ಜ್ಗಳಿಗೆ ಭೇಟಿ ನೀಡಿ ಥಿಯಾಸಫಿ ವ್ಯಾಸಂಗ ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ ಉಪನ್ಯಾಸ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಯಡಿಯೂರಿನಲ್ಲಿ ಬುದ್ಧ ಪೂರ್ಣಿಮಾ ಸಮಯದಲ್ಲಿ ವ್ಯಾಸಂಗ ಗೋಷ್ಠಿಯನ್ನು ತಪ್ಪದೇ ನಡೆಸಿಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ಸಿಟಿ ಲಾಡ್ನಲ್ಲಿ ಪ್ರತಿ ತಿಂಗಳು ಥಿಯಾಸಫಿ ಪ್ರಚಾರ ಪ್ರತಿ ತಿಂಗಳು ಭಾನುವಾರ ಉಪನ್ಯಾಸ ಮಾಡ್ತಾ ಇದ್ದಾರೆ ಥಿಯಾಸಫಿ ಪ್ರಸಾರದ ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಇವರು ಆಗಾಗ್ಗೆ ನಮ್ಮ ತಮ್ಮ ಪತಿ ಸೋದರಿ ಸೋದರ ಲಲಿತಾ ನಟರಾಜ್ ಅವರೊಂದಿಗೆ ಹಲವಾರು ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಇನ್ನೊಂದು ವಿಷಯ ಅಂತಂದರೆ ಇದೇ ತಿಂಗಳು ಬುದ್ಧ ಪೂರ್ಣಿಮಾ ಸಮಯದಲ್ಲಿ ಕಗ್ಗೆರೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತನೇ ಇಪ್ಪತ್ತ್ನಾಲ್ಕನೇ ತಾರೀಕು ಬುದ್ಧ ಪೂರ್ಣಿಮಾ ಕಾರ್ಯಕ್ರಮ ಪ್ರತಿ ವರ್ಷ ಅದು ಯಡಿಯೂರಿನಲ್ಲಿ ನಡೀತಾ ಇತ್ತು ಈ ಕಾರಣಾಂತರದಿಂದ ಅಲ್ಲಿ ಅವಕಾಶ ಇಲ್ಲದಾಗ ಇದು ಯಡಿಯೂರಿನಲ್ಲಿ ನಡೀಲಿಲ್ಲ ನಡೆ ನಡೆಯಕ್ಕಾಗಿಸ್ತಾ ನಡೆಸೋಕೆ ಇಲ್ಲ ಅದಕ್ಕೋಸ್ಕರ ಕಗ್ಗೆರೆಯಲ್ಲಿ ಈ ಸರಿ ನಡೆಸ್ತಾ ಇದ್ದಾರೆ ಎರಡು ದಿವಸ ಕಾರ್ಯಕ್ರಮ ಸಾಧ್ಯವಾದರೆ ಎಲ್ಲ ಸದಸ್ಯರು ಅಲ್ಲಿ ಹೋಗಿ ಭೇಟಿ ಮಾಡಿ ಇದನ್ನ ಪ್ರೋಗ್ರಾಮ್ನಲ್ಲಿ ಹಾಜರಿದ್ದು ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಇಂದಿನ ಉಪನ್ಯಾಸ ಮಾಡಲು ಅವರನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಶುರು ಮಾಡಿ ಜೀವನ್ ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತ ಇವತ್ತಿನ ವ್ಯಾಸಂಗವನ್ನ ಪ್ರಾರಂಭ ಮಾಡೋಣ ಇವತ್ತಿನ ವ್ಯಾಸಂಗದ ವಿಷಯ ರಿಯಲೈಸಿಂಗ್ ದ ಮೈಂಡ್ ಅಂದ್ರೆ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಯಾಕೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದು ನಮಗೊಂದು ಉಪಕರಣ ನಮ್ಮ ಆತ್ಮಾನುಸಂಧಾನಕ್ಕೆ ಇರುವಂತಹ ಒಂದು ಪ್ರಮುಖವಾದಂತಹ ಉಪಕರಣ ನಮ್ಮ ಮನಸ್ಸು ನಮ್ಮ ಮನಸ್ಸಿನ ಮುಖಾಂತರವೇ ನಾವು ಎಲ್ಲ ಅನುಭವಗಳನ್ನ ಗಳಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಮೊಟ್ಟ ಮೊದಲೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಭಗವಾನ್ ಬುದ್ಧರ ಬೋಧೆಯನ್ನ ಅನುಸರಿಸಿ ಮತ್ತೆ ನಮ್ಮ ತೇಸ ಸೊಸೈಟಿಯಲ್ಲಿ ಹೇಳಿರುವಂತಹ ಅಂಶಗಳನ್ನ ಸೇರಿಸಿ ಈ ಒಂದು ವ್ಯಾಸಂಗವನ್ನ ನಾವು ಇವತ್ತು ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ರಿಯಲೈಸಿಂಗ್ ದ ಮೈಂಡ್ ಅಂದ್ರೆ ಮನಸ್ಸನ್ನ ಅರಿಯುವುದು ಅಂತ ಹೇಳಿ ನಮ್ಮ ಮನಸ್ಸಿದೆಯಲ್ಲ ಅದು ಅದ್ಭುತವಾದಂತಹ ಒಂದು ಸೂಕ್ಷ್ಮ ಶರೀರ ನಾವು ಅನ್ಕೊಂಡಿದೀವಿ ಇರೋದು ಇದು ಒಂದೇ ಶರೀರ ಅಂತ ಅಲ್ಲ ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ ನಮ್ಮ ಮನಸ್ಸು ಕೂಡ ಅದ್ಭುತವಾದಂತಹ ಒಂದು ಸೂಕ್ಷ್ಮ ಶರೀರ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಅನುಪಮವಾದಂತಹ ಶಕ್ತಿಯನ್ನ ಅದು ಹೊಂದಿದೆ ಮತ್ತೆ ನಮ್ಮ ಮನಸ್ಸು ಸರ್ವವ್ಯಾಪಿ ಎಲ್ಲ ಕೆಲಸಗಳು ಕೂಡ ನಾವು ಮಾಡೋ ಎಲ್ಲ ಕೆಲಸಗಳು ಕೂಡ ನಮ್ಮ ಮನಸ್ಸಿನ ಆಲೋಚನೆಯಿಂದ ಆಗುವಂತಹದ್ದೇ ಆಗಿರುವಂತಹದ್ದು ಅತ್ಯಂತ ಕುಶಲ ಕಾರ್ಯಗಳು ಕೂಡ ನಮ್ಮ ಮನಸ್ಸಿನಿಂದಲೇ ಆಗ್ತಾ ಇದೆ ಮತ್ತೆ ಇಡೀ ಪ್ರಪಂಚದಲ್ಲಿ ನಡೆಯುವ ಅತ್ಯಂತ ಕೆಟ್ಟ ಕಾರ್ಯಗಳು ಕೂಡ ನಮ್ಮ ಮನಸ್ಸಿನ ಮುಖಾಂತರವೇ ಆಗ್ತಾ ಇದೆ ಸುಖ ದುಃಖ ಈ ಎರಡೂ ಉಂಟಾಗೋದು ಕೂಡ ನಮ್ಮ ಮನಸ್ಸಿನಿಂದಲೇ ಇಡೀ ಪ್ರಪಂಚದಲ್ಲಿ ಬರುತ್ತಿರುವಂತಹ ಎಲ್ಲ ಶಾಸ್ತ್ರಗಳು ಮಹಾಕಾವ್ಯಗಳು ಮಹಾಭಾರತ ರಾಮಾಯಣ ಭಾಗವತ ನಾಟಕಗಳು ಅರ್ಥಶಾಸ್ತ್ರ ಇತ್ತೀಚೆಗೆ ಬಂದಂತ ಎಲ್ಲ ಕಾದಂಬರಿಗಳು ನಾಟಕಗಳು ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ನಮ್ಮ ಮನಸ್ಸಿನ ಒಂದು ಅದರ ಒಂದು ಇನ್ವಾಲ್ವ್ಮೆಂಟ್ ಇಲ್ದಲೇನ ನಾವು ಮಾಡಕ್ಕಾಗಲ್ಲ ಹಾಗೆಯೇ ವಿಜ್ಞಾನದ ಆವಿಷ್ಕಾರಗಳು ಆಧುನಿಕ ಉಪಕರಣಗಳು ಆಧುನಿಕ ಸುಖದ ಸೌಲಭ್ಯಗಳು ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಕೆಲಸವೇ ಅಂದ್ರೆ ನಮ್ಮ ಮನಸ್ಸಿನ ಮುಖಾಂತರ ಆಗಿದೆ ಇದರ ಹೊಳಹುಗಳು ಬುದ್ಧಿ ಪ್ರಜ್ಞೆಯಲ್ಲಿ ಬಂದಿರಬಹುದು ಆದರೆ ಮನುಷ್ಯ ಅದನ್ನ ಈ ಭೂಮಿಗೆ ಇಳಿಸಬೇಕಾದ್ರೆ ಅಂದ್ರೆ ಸ್ಥೂಲವಾಗಿ ಅದನ್ನ ತೆಗೆದುಕೊಂಡು ಬರ್ಬೇಕಾದ್ರೆ ಅದು ನಮ್ಮ ಮನಸ್ಸಿನ ಮುಖಾಂತರವೇ ಆಗಬೇಕು ಬುದ್ಧಿ ಪ್ರಜ್ಞೆಯಲ್ಲಿ ಅದರ ಹೊಳಹು ಆಗಿದ್ರೂ ಕೂಡ ಬರವಣಿಗೆ ಮಾಡಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಕಂಡುಹಿಡೀಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನಸ್ಸು ಬೇಕೇ ಬೇಕು ಮನಸ್ಸಿಲ್ದಲೆ ಈ ಎಲ್ಲ ಕೆಲ್ಸಗಳು ಕೂಡ ಆಗೋದಿಕ್ಕೆ ಸಾಧ್ಯ ಇಲ್ಲ ಅದ್ರಿಂದ ಏನ್ ಹೇಳ್ತೀವಿ ಅಂದ್ರೆ ಇಡೀ ಜಗತ್ತಿನಲ್ಲಿ ಇದುವರೆಗೂ ಆಗಿರುವಂತಹ ಎಲ್ಲ ಮಂಗಳ ಕಾರ್ಯಕ್ಕೂ ಕೂಡ ಈ ಮನಸ್ಸೇ ಕಾರಣ ಅದೇ ರೀತಿ ಎಲ್ಲ ಹಿಂಸಾ ಕಾರ್ಯಗಳು ಯುದ್ಧಗಳು ವಿನಾಶಕ್ಕೆ ಅದಕ್ಕೂ ಕೂಡ ಮನಸ್ಸೇ ಕಾರಣ ಅಂದ್ರೆ ಮನುಷ್ಯನ ಮನಸ್ಸು ಅಂತಹ ಯುದ್ಧಗಳನ್ನ ಮಾಡುವಾಗ ಅಲ್ಲಿಯ ರಾಜರ ಕ್ರೌರಿಯ ಎಷ್ಟ್ರ ಮಟ್ಟಿಗಿತ್ತು ಅವ್ರ ಮನಸ್ಸಿನ ಮುಖಾಂತರವೇ ಆಲೋಚನೆಗಳು ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಎಲ್ಲ ನಡೀತಾ ಇದ್ದದ್ದು ಆಟ ಬಾಂಬ್ ಕಂಡಿಡಿದದ್ದು ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಮ ಮನಸ್ಸೇ ಕಾರಣ ಆಯ್ತು ಮತ್ತೆ ಈ ನಮ್ಮ ಮನಸ್ಸಿಗೆ ಇರುವಂತಹ ವೇಗ ಯಾವುದೇ ಯಂತ್ರಕ್ಕೂ ಕೂಡ ಇಲ್ಲ ಒಂದು ಕ್ಷಣ ಇಲ್ಲಿ ಇರ್ತೀವಿ ಈ ಕ್ಷಣದಿಂದ ನಾವು ಬೇಕಾದ್ರೆ ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಡು ವಾಪಸ್ ಬರ್ಬೋದು ವಿತ್ ಇನ್ ಎ ಸೆಕೆಂಡ್ ಒಂದು ನಿಮಿಷದಲ್ಲಿ ಇಡೀ ಪ್ರಪಂಚದಲ್ಲಿ ಅದನ್ನ ನೆನೆಸ್ಕೊಂಡು ಅಲ್ಲೆಲ್ಲ ಹೋಗಿ ಹಿಂಗ್ ಬಂದಂಗೆ ಬಂದ್ಬಿಡ್ಬಹುದು ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಮನೋವೇಗ ಅಂತ ಕರಿತಾರೆ ಯಾವ ಯಂತ್ರಕ್ಕೂ ಇಲ್ಲದಷ್ಟು ವೇಗ ನಮ್ಮ ಮನಸ್ಸಿಗೆ ಇರುವಂತಹದ್ದು ಹಾಗಾಗಿ ಅದನ್ನ ಮನೋವೇಗ ಅಂತ ಹೇಳಿ ಕರಿತೇವೆ ಹಾಗಾಗಿ ಎಲ್ಲ ಜ್ಞಾನಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಮನಸ್ಸು ಅನ್ನೋದು ತವರು ಮನೆ ಜ್ಞಾನದ ಉಗಮ ಬುದ್ಧಿಪ್ರಜ್ಞೆಯಲ್ಲೇ ಆಗತ್ತೆ ನಿಜ ಆದ್ರೆ ಅದು ಕೆಳಗಡೆ ಮನಸ್ಸಿಗೆ ಬಂದು ಅದರ ಮುಖಾಂತರವೇ ವ್ಯಕ್ತವಾಗ್ಬೇಕಾಗಿದೆಯಲ್ವಾ ಅದರಿಂದ ಮನಸ್ಸು ಅನ್ನೋ ಮೀಡಿಯಂ ನಮ್ಗೆ ಬೇಕೇ ಬೇಕು ಹಾಗಾಗಿ ಮನಸ್ಸಿನ ಜ್ಞಾನಕ್ಕಿಂತ ಮಿಗಿಲಾದ ಜ್ಞಾನವೇ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಎಲ್ಲವನ್ನ ಅರಿಯಬಲ್ಲದು ಮನಸ್ಸು ಅಲ್ಲೂ ಎರಡು ಮನಸ್ಸುಗಳಿದೆ ಕೆಳ ಮನಸ್ಸು ಮೇಲ್ ಮನಸ್ಸು ಮೇಲ್ಮನಸ್ಸು ಎಲ್ಲ ತತ್ವಜ್ಞಾನವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಂತಹದ್ದು ಹಾಗಾಗಿ ಜ್ಞಾನ ಕೂಡ ಈ ಮನಸ್ಸಿನಲ್ಲಿ ಉಂಟು ಹಾಗೆಯೇ ಮನಸ್ಸು ಅನರ್ಘ್ಯ ಮೌಲ್ಯಗಳ ಐಶ್ವರ್ಯದ ರಾಶಿ ನಿಜವಾಗ್ಲು ಎಲ್ಲವೂ ಉಂಟು ಹೇಗೆ ಗೊತ್ತಾ ಎಲ್ಲ ಸದ್ಗುಣಗಳಿರೋದು ಎಲ್ಲಿ ನಮ್ಮ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಇರೋದು ನಮ್ಮ ಮನಸ್ಸಿನಲ್ಲಿ ಅದೇ ರೀತಿ ಮನಸ್ಸು ಪಾಪಗಳ ಮೂಟೆ ಕೂಡ ಹೌದು ಅಂದ್ರೆ ಎಲ್ಲವೂ ಕೂಡ ಮನಸ್ಸಿನ ಮುಖಾಂತರ ಆಗುವಂತಹ ಕೆಲಸಗಳೇನೆ ಹಾಗಾಗಿ ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿರುವಂತಹದ್ದು ಈ ಎಲ್ಲವನ್ನ ಹೊಂದಿರುವಂತಹ ಈ ವಿಚಿತ್ರವಾದಂತಹ ಮಾನವನ ಮನಸ್ಸಿನಿಂದ ಮಾನವನಿಗೆ ಈ ಮನಸ್ಸೊಂದು ವರವೂ ಹೌದು ಒಂದು ಶಾಪವೂ ಹೌದು ಆದ್ರೆ ನಾವೀಗ ಅದನ್ನ ವರವನ್ನಾಗಿ ಮಾಡಿಕೊಳ್ಳುವ ಆ ದಿಕ್ಕಿನಲ್ಲಿ ನಮ್ಮ ಪ್ರಯಾಣ ನಡೀಬೇಕಾಗಿದೆ ಸಾಧಾರಣ ಮನಸ್ಸು ಅಂದ್ರೆ ಮನುಷ್ಯನ ಸಾಧಾರಣ ಮನಸ್ಸು ಅಂದ್ರೆ ಅದನ್ನ ಕೆಳ ಮನಸ್ಸು ಅಂತ ಕರೀತೇವೆ ನಮ್ಮ ಮನೋಲೋಕದ ಕೆಳ ನಾಲ್ಕು ಉಪಲೋಕಗಳಿಗೆ ಸೇರಿದಂತಹದ್ರಲ್ಲಿ ನಮ್ಮ ಕೆಳಮನಸ್ಸು ಇರುವಂತಹದ್ದು ಅದು ಈ ಕೆಳಮನಸ್ಸಿನ ಸ್ವಭಾವ ಏನು ಅಂತಂದ್ರೆ ಸದಾ ಕಾಲ ಚಂಚಲವಾಗಿರುವಂತಹದ್ದು ಯಾವಾಗ್ಲೂ ಕೂಡ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಇನ್ನೊಂದು ವಿಷಯದಿಂದ ಇನ್ನೊಂದಕ್ಕೆ ಹಾರ್ತಾನೆ ಇರುವಂತಹದ್ದು ಇಂತಹ ಚಂಚಲ ಸ್ವಭಾವದ ಮನಸ್ಸನ್ನ ಹತೋಟಿನಲ್ಲಿ ಇಟ್ಕೊಳ್ಳುವಂತಹದ್ದು ತುಂಬಾ ಕಷ್ಟ ಒಂದೇ ವಿಷಯದ ಮೇಲೆ ನಿಲ್ಲಿಸೋದಿಕ್ಕೆ ನಮ್ಗೆ ತುಂಬಾ ಕಷ್ಟ ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಅದು ಮಾಯ ಆಗೋಗಿರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಅದ್ರ ಜೊತೆಗೆ ನಮ್ಮನ್ನು ಎಳ್ಕೊಂಡು ಹೋಗಿರೋದ್ರಿಂದ ನಮ್ಗೆ ವಿಷಯ ಗೊತ್ತಾಗೋದೇ ಇಲ್ಲ ಎಲ್ಲಿಂದ್ರಲ್ಲಿ ಅದು ಹೋಗ್ತಾನೆ ಇರುತ್ತೆ ಚಲಿಸ್ತಾನೆ ಇರುತ್ತೆ ನೀರಿಗಿಂತ ವೇಗವಾಗಿ ಅದು ಹರಿತಾ ಇರುತ್ತೆ ಈ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಅತ್ಯಂತ ಸೂಕ್ಷ್ಮ ಅತ್ಯಂತ ವಿಶಾಲ ಮತ್ತೆ ಸದಾಕಾಲ ವಿಲಾಸವನ್ನ ಅರಸುತ್ತೆ ಅಂದ್ರೆ ಈ ದೇಹದ ಮುಖಾಂತರ ಎಲ್ಲ ಸುಖ ಭೋಗಗಳನ್ನ ಅನುಭವಿಸೋದು ಮನಸ್ಸು ಅದನ್ನ ಎಲ್ಲ ಬೇಕು ಅಂತ ಹೇಳಿ ಅದು ಕೇಳ್ಕೊಳ್ಳುತ್ತೆ ಎಲ್ಲ ವಿಳಾಸವನ್ನ ಅರಸುತ್ತೆ ಮತ್ತೆ ಇಂದ್ರಿಯಗಳ ಪ್ರವಾಹದಲ್ಲಿ ಸಿಕ್ಕಿ ನರಳುತ್ತೆ ಅಂದ್ರೆ ಆ ಇಂದ್ರಿಯಗಳ ಮುಖಾಂತರ ಎಲ್ಲವನ್ನ ಮಾಡ್ಕೊಳಕ್ ಹೋಗಿ ಅದ್ರಲ್ಲಿ ತಾನೇ ಸಿಕ್ಕ ಹಾಕೊಂಡು ಬಿಡುತ್ತೆ ಮತ್ತೆ ಸದಾಕಾಲ ಚಟುವಟಿಕೆ ಇರಕ್ ಬಯಸಲ್ಲ ಅದು ಆಲಸಿಯಾಗಿರೋದಕ್ಕೆ ಬಯಸುತ್ತೆ ಆರಾಮ್ ಮಾಡೋ ಆರಾಮ್ ಮಾಡೋ ನಾನು ನಾನು ಓಡಾಡ್ಕೊಂಡಿರ್ತೀನಿ ಅಂತ ಹೇಳಿ ನಮ್ಮನ್ನ ಆರಾಮಾಗಿರೋಕ್ ಬಿಟ್ಟು ತಾನು ಓಡಾಡ್ತಾ ಇರುತ್ತೆ ಆಲಸಿ ಆಗೋದಿಕ್ಕೆ ಬಯಸುತ್ತೆ ಬಹಳ ಬೇಗ ಕೆಟ್ಟ ದಾರಿ ಹಿಡಿಯುತ್ತೆ ಅಂದ್ರೆ ಎಷ್ಟು ಬೇಗ ಅದ್ರ ಕೆಟ್ಟದ್ದು ತಾಕುವಷ್ಟು ಒಳ್ಳೇದು ಬೇಗ ತಾಕೋದಿಲ್ಲ ಬಹಳ ಕೆಟ್ಟದ್ರ ಕಡೆಗೆ ಎಳಿಯುತ್ತೆ ನಮ್ಮ ಮನಸ್ಸು ಕೆಳ ಮನಸ್ಸಿನ ಕೆಲಸ ಇದು ಮತ್ತೆ ಅದನ್ನ ಆ ಕೆಟ್ಟದ್ ಇದರಿಂದ ಅದನ್ನ ಬಿಡಿಸಿ ಸರಿದಾರಿಗೆ ತರ್ಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗ್ತದೆ ತುಂಬಾ ಗಟ್ಟಿ ಮನಸ್ಸು ಮಾಡಿ ಮನಸ್ಸನ್ನ ಓಲಿಸಿ ಓಲೈಸಿ ಕೊನೆಗೆ ಆ ಕೆಟ್ಟ ದಾರಿಯಿಂದ ಅದನ್ನ ಬಿಡಿಸಿ ಹಿಂದಕ್ಕೆ ತರಬೇಕಾಗತ್ತೆ ಬೇಗ ಕೆಟ್ಟ ಚಟಕ್ಕೆ ದಾಸತ್ವವನ್ನ ಪಡ್ಕೊಳ್ಳುತ್ತೆ ಅದನ್ನ ಬಿಡಿಸೋದು ಅತ್ಯಂತ ಕಷ್ಟ ಇದೆಲ್ಲದ ಪರಿಣಾಮ ಅತ್ಯಂತ ಭೀಕರವಾಗಿರ್ತದೆ ಇದ್ರ ಜೊತೆಗೆ ಮಾನವ ತನ್ನ ಅವನತಿಯ ಕಡೆಗೆ ತನ್ನ ಮುಬ್ಬಿನೆಡೆಗೆ ತನ್ನ ಮರಣದ ಕೆ ಕಡೆಗೆ ದುಃಖದ ಕಡೆಗೆ ನಿರಂತರವಾಗಿ ಜನ್ಮ ಮತ್ತೆ 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 ಪುನರ್ಜನ್ಮ ತೆಗೆದುಕೊಳ್ಳುವ ಕಡೆಗೆ ಅದು ನಮ್ಮನ್ನ ಎಳೀತಾ ಹೋಗುತ್ತೆ ಅಂದ್ರೆ ನಾವು ನಮ್ಮ ಪುನರ್ಜನ್ಮ ತೆಗೆ ಕಾರಣ ಏನು ಕರ್ಮ ಬಂಧನ ಕರ್ಮ ಬಂಧನಕ್ಕೆ ಮನಸ್ಸೇ ಕಾರಣ ಮನಸ್ಸಿನ ಆ ಇದರಿಂದನೆ ನಾವು ಎಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡ್ತೇವೆ ಆಲೋಚನೆಗಳನ್ನ ಮಾಡ್ತೇವೆ ಅದೆಲ್ಲವೂ ಕೂಡ ಕರ್ಮದ ಬಂಧನಕ್ಕೆ ಕಾರಣವಾಗ್ತದೆ ಈ ಕರ್ಮ ಬಂಧನದಿಂದ ಮತ್ತೆ ನಾವು ಹುಟ್ಟತಾನೆ ಇರ್ಬೇಕಾಗತ್ತೆ ಹುಟ್ಟುತ್ತೇವೆ ಮತ್ತೆ ಸಾಯ್ತೇವೆ ಮತ್ತೆ ಅಲ್ಲಷ್ಟು ಕರ್ಮ ಮಾಡ್ತೇವೆ ಮತ್ತೆ ಹುಟ್ಬೇಕಾಗತ್ತೆ ಇದ್ರಿಂದ ಮತ್ತೆ ಮತ್ತೆ ನಾವು ದುಃಖದ ಕೂಪದಲ್ಲಿ ಬೀಳ್ತಾನೆ ಇರ್ತೇವೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೆಟ್ಟ ಮಾರ್ಗದರ್ಶನ ಮತ್ತು ಅಶಿಕ್ಷಿತ ಅಂದ್ರೆ ಇನ್ನು ಪಳಗಿಲ್ಲದೆ ಇರುವಂತಹ ನಮ್ಮ ಮನಸ್ಸೇ ಅದಕ್ಕೆ ಕಾರಣ ಆಗಿರ್ತದೆ ಪಳಗಿಲ್ಲದ ಮನಸ್ಸು ಅಂದ್ರೆ ಏನು ಪಳಗಿಲ್ಲದ ಮನಸ್ಸು ಭ್ರಮೆಗೆ ಒಳಗಾಗುವಂತಹ ಮನಸ್ಸು ಮಿಥ್ಯಾ ದೃಷ್ಟಿಯನ್ನ ಹೊಂದಿರುವಂತಹ ಮನಸ್ಸು ಅಂದ್ರೆ ಸತ್ಯವನ್ನ ಅರಿಯಲು ಇಚ್ಛೆ ಪಡದೆ ಅದು ಗೊತ್ತಿದ್ರೂ ಕೂಡ ಅದನ್ನ ಪಕ್ಕಕ್ಕಿಟ್ಟು ಮಿಥ್ಯೆಯ ಕಡೆಗೆ ಹೋಗುವಂತಹ ದೃಷ್ಟಿಯನ್ನ ಪಡ್ಕೊಂಡಿರುವಂತಹದ್ದು ಈ ಮನಸ್ಸು ಮತ್ತಿದ್ರ ಜೊತೆಗೆ ಏನ್ ಮಾಡುತ್ತೆ ಗೊತ್ತಾ ಯಾವಾಗ್ಲೂ ಕೂಡ ಆಸೆ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳಿಂದ ಕೂಡಿರೋದಕ್ಕೆ ಅದಕ್ಕೆ ತುಂಬಾ ಇಷ್ಟ ಅದೇನ್ ಮಾಡುತ್ತೆ ಯಾವಾಗ್ಲೂ ಅದರಿಂದ ಕೂಡಿರುತ್ತೆ ಅವಾಗ ಏನಾಗುತ್ತೆ ಸದಾಕಾಲ ಮನುಷ್ಯನ ದೇಹ ರೋಗ ರುಜಿನಗಳಿಂದ ಕಾ ಅದು ಕಾಡ್ತಾ ಇರುತ್ತೆ ಯಾಕೆಂದ್ರೆ ಕೆಟ್ಟದ ಚಟಕ್ಕೆ ದಾಸರಾಗ್ತೀವಿ ಸರಿಯಾದ ಆಹಾರವನ್ನ ತೆಗೆದುಕೊಳ್ಳೋದಿಲ್ಲ ಸರಿಯಾದ ವ್ಯಾಯಾಮವನ್ನ ಮಾಡೋದಿಲ್ಲ ಹೇಗಿರ್ಬೇಕೋ ಅದ ಪ್ರಕೃತಿ ನಿಯಮಗಳನ್ನ ಆಚರಿಸೋದಿಲ್ಲ ಇದೆಲ್ಲ ಮಾಡದಲ್ಲೇ ಏನಾಗುತ್ತೆ ಶರೀರ ಬೇಗ ಖಿಲವಾಗತ್ತೆ ಅದ್ರ ಜೊತೆಗೆ ಅನೇಕ ರೋಗ ರುಜಿನಗಳು ಮನುಷ್ಯನನ್ನ ಕಾಡೋದಿಕ್ಕೆ ಪ್ರಾರಂಭ ಆಗತ್ತೆ ದುಃಖ ಮತ್ತು ಅವನತಿಯ ಕಡೆಗೆ ಮನುಷ್ಯನನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಇಂತಹ ಈ ಒಂದು ಆ ಪಳಗಿಲ್ಲದ ಮನಸ್ಸು ಅಥವಾ ಅಶಿಕ್ಷಿತ ಮನಸ್ಸು ಇದಕ್ಕೆಲ್ಲ ಕಾರಣ ಆಗತ್ತೆ ಇಂತಹ ಮನಸ್ಸು ಸಾಮಾನ್ಯ ಜನರ ಮನಸ್ಸಿನ ಕಥೆ ಇಂತಹದ್ದೇನೆ ಇಂತಹ ಮನುಷ್ಯರನ್ನ ಕುರಿತು ಅನೇಕ ವಿಧವಾದ ವಿಷಯಗಳನ್ನ ಅವ್ರು ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ ಹೀಗಿರುತ್ತೆ ಹಾಗಿರತ್ತೆ ಅಂದ್ರೆ ಮನುಷ್ಯ ಯಾವ ಮಟ್ಟಕ್ಕೆ ಜಾರಿ ಬೀಳಬಲ್ಲ ಅನ್ನುವಂತಹದ್ದನ್ನ ಕೂಡ ಅವ್ರು ಹೇಳ್ತಾರೆ ಡಿ ವಿ ಜಿ ಬಹಳ ಚೆನ್ನಾಗಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ರಾವಣನ ದಶಶಿರವದೇ ನರನು ಶತಶಿರನು ಸಾವಿರಾಸ್ಯಗಳ ನೊಂದರೊಳ ಗಣಗಿಸಿಹನು ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭ್ಯೂ ಓಮ ಗತಿಶಯನು ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಡಿ ವಿಜಿ ರಾವಣನಿಗೆ ಹತ್ತು ತಲೆ ಇತ್ತು ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ ರಾವಣನಿಗೆ ಹತ್ತು ತಲೆ ಇತ್ತಂತೆ ಅನ್ನೋದು ನಮ್ಮ ನಮ್ಗೆ ಗೊತ್ತಿರೋ ಅಂತ ವಿಷಯ ಆದ್ರೆ ಮನುಷ್ಯ ರಾವಣನಿಗಿಂತ ಯಾವ ರೀತಿನಲ್ಲೂ ಕಡಿಮೆ ಅಲ್ಲ ರಾವಣನಿಗೆ ಬಾಪಾ ಬರೀ ಹತ್ತೆ ತಲೆ ಇದ್ದದ್ದು ಆದ್ರೆ ಮನುಷ್ಯನಿಗೆ ನೂರಾರು ತಲೆಗಳಿದೆ ಸಾವಿರಾರು ಮುಖಗಳನ್ನ ಅವನ ಒಂದೇ ಮುಖದ ಒಳಗೆ ಅವನು ಅಡಗಿಸಿ ಇಟ್ಟುಕೊಂಡಿದ್ದಾನೆ ಯಾವ ರೀತಿ ಅಂತ ಹೇಳಿದ್ರೆ ಕೆಲವು ಸಲ ಹಾವಾಗಿ ಹೆತ್ತಿ ಬಿಸ್ಕೊಡ್ತಾನೆ ಕೆಲವೊಂದ್ಸಲ ಹುಲಿಯಾಗಿ ಗರ್ಜಿಸ್ತಾನೆ ಕೆಲವೊಂದ್ಸರ್ತಿ ಕಪ್ಪೆ ಆಗಿ ಒಟ 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 ಅಂತ ಮಾತಾಡ್ತಾನೆ ಇರ್ತಾನೆ ಕೆಲವು ಜಿಂಕೆ ಜಿಂಕೆಯಾಗಿ ಓಡಿ ಹೋಗ್ಬಿಡ್ತಾನೆ ಹೀಗೆ ನೂರಾರು ರೀತಿಯಲ್ಲಿ ಭೂಮಿಗೆ ಮತ್ತು ಆಕಾಶಕ್ಕೆ ಅತಿಶಯವಾಗಿ ಕಾಣಿಸ್ತಾನೆ ಈ ಮನುಷ್ಯ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಹೇಳುವ ಅನೇಕ ವಿಷಯಗಳನ್ನ ಅವರು ತಲೆಗಳು ಅಥವಾ ಮುಖಗಳು ಅಂತ ಹೇಳ್ತಾರೆ ಅಂದ್ರೆ ಈ ಅಹಂ ಅನ್ನೋದು ಎಷ್ಟು ಇದು ಅಂದ್ರೆ ಥೌಸಂಡ್ ಹೆಡೆಡ್ ಹೈಡ್ರಾ ಅಂತ ಹೇಳ್ತಾರೆ ಅಂದ್ರೆ ಒಂದು ಒಂಬೈನೂರ ತೊಂಬತ್ತೊಂಬತ್ತು ತಲೆಗಳನ್ನ ತುಳಿದ್ರು ಕೂಡ ಅದನ್ನ ಇಳದಂತೆ ಮಾಡಿದ್ರು ಕೂಡ ಇನ್ನೊಂದು ಎದ್ ನಿಂತ್ಕೊಂಡಿರುತ್ತೆ ನಾನು ಎಲ್ಲವನ್ನ ಗೆದ್ದೆ ಅನ್ನುವ ಅಹಂ ಆ ಅಹಂ ಅನ್ನುವಂತಹದ್ದು ಅತ್ಯಂತ ತೊಂದರೆಯನ್ನ ಕೊಡುವಂತಹ ವಿಷಯ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಯೋದಕ್ಕೆ ಅದು ನಮ್ಗೆ ಅಡ್ಡಿ ಮಾಡುವಂತಹದ್ದು ಭಗವಾನ್ ಬುದ್ಧರು ಇಂತಹ ಸಾಮಾನ್ಯ ಮಾನವರನ್ನ ನೋಡಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಅವರು ಒಂದು ಗಾಥೆಯಲ್ಲಿ ಹೇಳ್ತಾರೆ ತಾನಾಗಿಯೇ ಒಬ್ಬನು ಪಾಪವನ್ನ ಮಾಡುತ್ತಾನೆ ತಾನಾಗಿಯೇ ಒಬ್ಬನು ಕಲುಷಿತನಾಗುತ್ತಾನೆ ತಾನಾಗಿಯೇ ಒಬ್ಬನು ಪಾಪವನ್ನ ತಡೆಯುತ್ತಾನೆ ತಾನಾಗಿಯೇ ಒಬ್ಬನು ಪರಿಶುದ್ಧನಾಗುತ್ತಾನೆ ಪರಿಶುದ್ಧತೆ ಮತ್ತು ಅಪರಿಶುದ್ಧತೆ ತನ್ನನ್ನೇ ಅವಲಂಬಿಸಿದೆ ಯಾರೊಬ್ಬರು ಯಾರನ್ನು ಪರಿಶುದ್ಧಗೊಳಿಸಲಾರರು ಅಂತ ಹೇಳ್ತಾರೆ ಅಂದ್ರೆ ತನ್ನ ಸುಖಕ್ಕೆ ದುಃಖಕ್ಕೆ ಈಗ ನಾವ್ ಹೇಗೆ ಕಲುಷಿತ ಆಗ್ತೀವಿ ನಮ್ಮ ಮನಸ್ಸು ಕೆಟ್ಟದಾರಿನಲ್ಲಿ ಯೋಚನೆ ಮಾಡುತ್ತೆ ನಾವು ಅಡ್ಡ ಹಾದಿ ಹಿಡಿತೀವಿ ಕಲುಷಿತಗೊಳ್ತೇವೆ ಅದೇ ರೀತಿ ಪಾಪಗಳನ್ನ ಪಾಪ ಕಾರ್ಯಗಳನ್ನ ಅಂದ್ರೆ ಮಾಡಬಾರದನ್ನ ಪಾಪ ಕಾರ್ಯ ಅಂತ ಕರೆಯೋದಷ್ಟೇ ಅಂದ್ರೆ ಒಬ್ಬರಿಗೆ ಹಿಂಸೆ ಕೊಡುವಂತಹದ್ದು ಒಬ್ಬರದ್ದನ್ನ ಕಿತ್ಕೊಳ್ಳುವಂತಹದ್ದು ಇನ್ನೊಬ್ಬರಿಗೆ ಮಾತಿನ ಮುಖಾಂತರ ಕೆಟ್ಟದಾಗಿ ಮಾತನಾಡುವಂತಹದ್ದು ಅನೇಕ ವಿಷಯಗಳಿರತ್ತೆ ಅಂತಹದ್ದೆಲ್ಲ ಪಾಪ ಕಾರ್ಯ ಅಂತ ಹೇಳಿ ಕರೀತಾರೆ ನಮ್ಮ ವಾಂಗ್ಮಯಗಳಲ್ಲಿ ಹಾಗೆಯೇ ಪರಿಶುದ್ಧ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಮ್ಮ ಮನಸ್ಸು ಸರಿಯಾದ ಆಲೋಚನೆಗಳನ್ನ ಮಾಡಿ ಸರಿಯಾಗಿ ನಾವು ನಡ್ಕೊಂಡಾಗ ಏನಾಗತ್ತೆ ಅಂದ್ರೆ ಅದು ಪರಿಶುದ್ಧವಾಗುತ್ತೆ ಒಬ್ಬ ಪರಿಶುದ್ಧ ಆಗ್ಲಿಕ್ಕೆ ಅವನ ಮನಸ್ಸಿನ ಆಲೋಚನೆಗಳೇ ಕಾರಣ ಆಗ್ತದೆ ಈ ಪರಿಶುದ್ಧತೆ ಅಪರಿಶುದ್ಧತೆ ಅದು ಯಾರನ್ನ ಅವಲಂಬಿಸಿದೆ ಬೇರೆಯವರನ್ನಲ್ಲ ತಂದೆ ತಾಯಿಗಳನ್ನಲ್ಲ ಗುರುಗಳನ್ನಲ್ಲ ನಾವಿರುವ ಸಂಸ್ಥೆಯನ್ನಲ್ಲ ಯಾವುದನ್ನು ಅಲ್ಲ ಶುದ್ಧತೆ ಪರಿಶುದ್ಧತೆ ಮತ್ತು ಅಪರಿಶುದ್ಧತೆ ನಮ್ಮನ್ನೇ ಅವಲಂಬಿಸಿದೆ ಬೇರೆ ಯಾರನ್ನ ಅವಲಂಬಿಸಿಲ್ಲ ಯಾಕೆಂದ್ರೆ ನಮ್ಮ ಮನಸ್ಸು ಹೇಳುವ ರೀತಿಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ತೀವೋ ಅದ್ರ ಮೇಲೆ ಪರಿಶುದ್ಧತೆ ಮತ್ತು ಅಪರಿಶುದ್ಧತೆ ಅವಲಂಬಿತ ಆಗತ್ತೆ ಆಮೇಲೆ ಇನ್ನೂ ಹೇಳ್ತಾರೆ ಯಾರೊಬ್ಬರು ಯಾರನ್ನೂ ಪರಿಶುದ್ಧಗೊಳಿಸಲಾರರು ಅಂತ ಈಗ ನನಗ್ ಬೇಕು ಅಂದ್ರೆ ನನ್ನನ್ನು ಪರಿಶುದ್ಧಗೊಳಿಸ್ಕೊಳ್ಳಬಲ್ಲೇ ಹೊರತು ನಾನು ಬೇರೆಯವರನ್ನ ಪರಿಶುದ್ಧಗೊಳಿಸಲಾರೆ ಅದಕ್ಕೆ ಅವರೇ ಮನಸ್ಸು ಮಾಡ್ಬೇಕಾಗತ್ತೆ ಅವರನ್ನ ಅವರೇ ತಿದ್ದುಕೊಳ್ಬೇಕಾಗತ್ತೆ ಆ ಬುದ್ಧಿಯನ್ನ ಅವರೇ ಕಲಿಬೇಕಾಗತ್ತೆ ಹೊರತು ನಾವು ಹೇಳಬಹುದಷ್ಟೇ ನಮಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆ ವಿಷಯವನ್ನ ಭಗವಾನ್ ಬುದ್ಧರು ಸ್ಪಷ್ಟವಾಗಿ ಹೇಳ್ತಾರೆ ಅವರವರ ಉನ್ನತಿಗೆ ಮತ್ತೆ ಕೆಡುಕಿಗೆ ಬೇರೆ ಯಾರು ಕಾರಣ ಆಗೋದಿಲ್ಲ ಅವರವರೇ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ ಭಗವಾನ್ ಬುದ್ಧರ್ ಹೇಳ್ತಾರೆ ಮಾನವ ತನ್ನೆಲ್ಲ ಸುಖಕ್ಕೆ ದುಃಖಕ್ಕೆ ಶಾಂತತೆಗೆ ಅಶಾಂತತೆಗೆ ಉನ್ನತಿಗೆ ಅವನತಿಗೆ ಪರಿಶುದ್ಧತೆಗೆ ಕಲ್ಮಶತೆಗೆ ಎಲ್ಲಕ್ಕೂ ಕೂಡ ಬೇರೆ ಯಾರು ಕಾರಣ ಅಲ್ಲ ಅವ್ರವರೇ ಕಾರಣ ಅದೇ ರೀತಿಯಲ್ಲಿ ಒಬ್ಬ ಜ್ಞಾನಿ ಆಗಬೇಕು ಅಂದ್ರೂ ಕೂಡ ಅವನೇ ಕಾರಣ ಒಬ್ಬ ಮುಕ್ತನಾಗ್ಬೇಕು ಅಂದ್ರೂ ಕೂಡ ಅವನೇ ಕಾರಣ ಒಬ್ಬ ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂದ್ರೂ ಕೂಡ ಅವನೇ ಕಾರಣ ಒಬ್ಬ ದಡ್ಡನಾಗಿ ಉಳಿಯೋದಕ್ಕೆ ಯಾರು ಕಾರಣ ದಡ್ಡನಾಗ್ ಉಳಿಯೋದಿಕ್ಕೆ ಯಾರು ಕಾರಣ ಅಲ್ಲ ಅವನೇ ಕಾರಣ ಅವನೇ ತೀರ್ಮಾನ ಮಾಡ್ಕೊಳ್ತಾನೆ ನಾನ್ ಮುಂದುವರಿಯಲ್ಲ ಏನು ಕಲಿಯಲ್ಲ ಅಂತ ಅದರಿಂದ ಅವನು ದಡ್ಡ ಆಗಿರ್ತಾನೆ ಹಾಗಾಗಿ ಮುಕ್ತಿಗೆ ಬಂಧನಕ್ಕೆ ಅದೇ ರೀತಿ ಬುದ್ಧತ್ವ ಮತ್ತೆ ಜಡತ್ವ ಎರಡಕ್ಕೂ ಕೂಡ ಅವನೇ ಕಾರಣನೇ ಹೊರತು ಬೇರೆ ಯಾರು ಕಾರಣ ಅಲ್ಲ ಅಂತ ಹೇಳ್ತಾರೆ ಮತ್ತೆ ನಾವುಗಳು ಬಹಳ ಬೇಗ ನಮ್ಮ ಕಷ್ಟಗಳಿಗೆ ನೋವುಗಳಿಗೆ ಇನ್ನೊಬ್ಬರು ಕಾರಣ ಅಂತ ಬೆರಳನ್ನ ತೋರಿಸ್ಬಿಡ್ತೇವೆ ಇಂಥವ್ರಿಂದ ಈ ಕೆಲಸ ಆಯ್ತು ಇಂಥವ್ರು ನನಗೆ ತೊಂದರೆ ಕೊಟ್ರು ಇಂಥವ್ರಿಂದ ನಾನು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ನಾವು ಇನ್ನೊಬ್ರ ನಮ್ಮ ದುಃಖಕ್ಕೆ ನಮ್ಮ ತೊಂದರೆಗಳಿಗೆ ಇನ್ನೊಬ್ರನ್ನ ನಮ್ಮ ಕಷ್ಟಗಳಿಗೆ ಬೇರೆಯವ್ರ ಕಾರಣ ಅಂತ ಹೇಳಿ ನಾವು ಅದನ್ನ ಬೆರಳು ಮಾಡಿ ತೋರಿಸ್ತೇವೆ ಆದ್ರೆ ಖಂಡಿತವಾಗಿ ಯಾರು ಕಾರಣರಲ್ಲ ಕಾರಣರು ನಾವೇ ಆಗಿರ್ತೇವೆ ಕಾರ್ಯ ಕಾರಣ ಸಂಬಂಧವನ್ನ ಅರ್ಥ ಮಾಡಿಕೊಂಡಾಗ ಕರ್ಮ ನಿಯಮವನ್ನ ಅರ್ಥ ಮಾಡಿಕೊಂಡಾಗ ಇದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗತ್ತೆ ನಾವು ಮಾಡಿದಂತಹ ಕರ್ಮ ಮಾತ್ರವೇ ನಮ್ಗೆ ಹಿಂದಕ್ಕೆ ಬರುತ್ತೆ ಹೊರತು ಆಗ ನಮಗ್ ಬರಬಾರದೆ ಇರುವಂತಹದ್ದು ಯಾವುದೂ ಬರೋದಿಲ್ಲ ಎಲ್ಲ ನಮ್ಮ ಪಾಲಿಗೆ ಬರುವಂತಹದ್ದು ಮಾತ್ರವೇ ನಮ್ಮ ಪಾಲಿಗೆ ಬರುತ್ತೆ ಬೇರೆ ಯಾವುದು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕರ್ಮ ನಿಯಮ ಅಷ್ಟು ಸ್ಪಷ್ಟವಾಗಿದೆ ಮತ್ತೆ ಅದು ಆ ರೀತಿಯಾಗಿ ತನ್ನ ನಿಯಮದ ಪ್ರಕಾರವೇ ನಡ್ಕೊಳ್ಳುವಂತೆ ಕರ್ಮ ನಿಯಮ ಇನ್ನು ಸಂಸರಣೆಯ ಕಾರ್ಯ ವಿಧಾನದಲ್ಲಿ ಅನೇಕ ಜನ್ಮಗಳನ್ನ ಮಾನವ ಎತ್ತಿ ಸುಖ ದುಃಖಗಳನ್ನ ಅನುಭವಿಸಿ ಪಕ್ವಗೊಳ್ತಾ ಹೋಗ್ತಾನ ಅವನು ಅವನ ಮನಸ್ಸು ಕೂಡ ಪಕ್ವಗೊಳ್ತಾ ಹೋಗುತ್ತೆ ಹೀಗೆ ಹಂತ ಹಂತವಾಗಿ ಪಕ್ವಗೊಂಡಂತಹ ಮಾನವನ ಮನಸ್ಸು ಸುಸಂಸ್ಕೃತವಾಗ್ತಾ ಹೋಗ್ತದೆ ಅಂದ್ರೆ ಅನೇಕ ಜನ್ಮಗಳ ಬೇಕಾಗತ್ತೆ ಅದಕ್ಕೆ ವಿವೇಕಯುತ ಜೀವನ ಬೇಕಾಗತ್ತೆ ಸಾಧಕನ ಜೀವನ ಬೇಕಾಗತ್ತೆ ಅಷ್ಟೆಲ್ಲ ಅದಕ್ಕ ಮನಸ್ಸು ಪಕ್ವವಾಗುತ್ತೆ ಪರಿಪಕ್ವವಾಗತ್ತೆ ಆಮೇಲೆ ಅದು ಸಂಸ್ಕಾರಗೊಳ್ಳುತ್ತೆ ಸಂಸ್ಕಾರವನ್ನ ಪಡೆದುಕೊಂಡಾಗ ಅದು ಸುಶಿಕ್ಷಿತ ಮನಸ್ಸಾಗತ್ತೆ ಇದುವರೆಗೂ ಕೂಡ ಶಿಕ್ಷಣಕ್ಕೆ ಒಳಪಡದೆ ಇರುವ ಅಶಿಕ್ಷಿತ ಮನಸ್ಸಾಗಿತ್ತು ಈಗ ಸುಶಿಕ್ಷಿತ ಮನಸ್ಸಾಗತ್ತೆ ಅದು ಇಂತಹ ಸುಶಿಕ್ಷಿತ ಸುಸಂಸ್ಕೃತ ಮನಸ್ಸಿಗೆ ಇಡೀ ಪರಿಸರ ಅತ್ಯಂತ ಸುಂದರವಾಗಿ ಕಾಣತ್ತೆ ಪ್ರತಿಯೊಬ್ಬರೂ ಕೂಡ ತನ್ನವರು ಅಂತ ಅನ್ಸುತ್ತೆ ಎಲ್ಲರ ಜೊತೆಗೆ ಮಧುರ ಸಂಬಂಧವನ್ನ ಪಡ್ಕೊಳ್ತಾರೆ ಎಲ್ಲರೊಂದಿಗೂ ಕೂಡ ಅತ್ಯಂತ ಮಧುರವಾಗ ಮಧುರವಾದ ಅಂತಹ ಸ್ನೇಹವನ್ನ ಸ್ನೇಹ ಸಂಬಂಧವನ್ನ ಅವರು ಹೊಂದಿರ್ತಾರೆ ಮತ್ತೆ ಅಂತ ಅವರು ತತ್ವಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ತಾರೆ ನೀತಿ ನಿಯಮಗಳನ್ನ ಅರ್ಥ ಮಾಡ್ಕೊಳ್ತಾರೆ ಕಾಣಿಸದ ಒಂದು ಶಕ್ತಿ ಇದೆ ಆ ಒಂದು ಚೈತನ್ಯವಿದೆ ಅದೇ ಚೈತನ್ಯವೇಕೆ ಚೈತನ್ಯವೇ ಎಲ್ಲಕ್ಕೂ ಮೂಲ ಕಾರಣ ಈ ಸೃಷ್ಟಿಗೆ ಸ್ಥಿತಿಗೆ ಪ್ರತಿಯೊಂದಕ್ಕೂ ಅದೇ ಕಾರಣ ಅಂತ ಹೇಳಿ ಆ ಒಂದು ಶಕ್ತಿಗೆ ಅವರು ತಲೆ ಬಾಗ್ತಾರೆ ಇದು ಸುಶಿಕ್ಷಿತ ಮನಸ್ಸಿನ ಒಂದು ಪರಿಸ್ಥಿತಿ ಅವಾಗ ಏನಾಗತ್ತೆ ಆ ಶಕ್ತಿಗೆ ತಲೆ ಬಾಗ್ತಾರೆ ಅಂತಹ ಸ್ಥಿತಿಯಲ್ಲಿ ಅಂತಹವರ ಅಂತರಂಗದ ಬಾಗಿಲು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಆಗತ್ತೆ ಆನಂದದ ಹೊಳಹುಗಳ ಒಂದು ಅನುಭವ ಬರುತ್ತೆ ಅಂದ್ರೆ ಅವಾಗ ಬುದ್ಧಿ ಪ್ರಜ್ಞೆಗೆ ನಮ್ಗೆ ಸ್ವಲ್ಪ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅದು ಪ್ರಾರಂಭ ಆಗಿರ್ತೀವಿ ಅವಾಗ್ಲೇ ಆನಂದದ ಹೊಳಕು ನಮ್ಗೆ ಬರುವಂತಹದ್ದು ಅವಾಗ ಅನುಭವಗಳು ಅವರ ಹೃದಯ ಮನಸ್ಸನ್ನ ತಟ್ಟತಾ ಹೋಗುತ್ತೆ ಆ ಆನಂದದ ಅನುಭೂತಿ ನಮ್ಮಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ ನಮ್ಮಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅಂದ್ರೆ ಸದಾ ಮುಗಳ್ನಾಗುತ್ತಾ ಆನಂದವಾಗಿ ಏನೇ ತಾಪತ್ರಯಗಳಿದ್ವಿ ಅದೆಲ್ಲ ಇದ್ದೇ ಇರತ್ತೆ ಅಂತ ಹೇಳಿ ಆನಂದದಿಂದ ಸದಾಕಾಲ ಮುಗಳ್ನಾಗುತ್ತಾ ಅವ್ರು ಮುಂದುವರಿತಾ ಇರ್ತಾರಲ್ಲ ಅವಾಗ ಗೊತ್ತಾಗತ್ತೆ ಈ ಈ ಇದಾರೆ ಇವರು ಅತ್ಯಂತ ಸುಶಿಕ್ಷಿತ ಮನಸ್ಸನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಆಗ ಆ ವ್ಯಕ್ತಿಗೆ ಇನ್ನ ಒಂದು ಪ್ರಮುಖ ವಿಷಯ ಗೊತ್ತಿರುತ್ತೆ ಏನು ಅಂದ್ರೆ ತಾನು ದೇಹಾತ್ಮ ತನ್ನ ದೇಹಾತ್ಮ ತಾನಲ್ಲ ಬರಿಯ ದೇಹ ತಾನಲ್ಲ ತನ್ನದೆಂದು ತಿಳಿದಿದ್ದಂತಹ ಆಸೆ ಆಕಾಂಕ್ಷೆಗಳು ಸ್ವಾರ್ಥಗಳು ಕೂಡ ತಾನಲ್ಲ ತನ್ನ ಆಲೋಚನೆಗಳು ಕೂಡ ನನ್ನದೇ ಆಲೋಚನೆ ಅಂದದ್ದು ಕೂಡ ಅವು ನನ್ನದಲ್ಲ ಇದರ ಜೊತೆಗೆ ನಾನು ಅನ್ನುವುದೇ ಮಿಥ್ಯೆ ಅದು ಅಹಮ್ಮನ್ನು ಕೊನೆಗಾಣಿಸುವಂತ ಹಂತಕ್ಕೆ ಅವನು ಬರ್ತಾನೆ ಅಂದ್ರೆ ನಾನು ಅನ್ನೋದೇ ಮಿಥ್ಯೆ ಎಲ್ಲರೊಳಗೆ ನಾನು ಒಂದಾಗಿದ್ದೇನೆ ಎಲ್ಲರೂ ನನ್ನೊಳಗೆ ಒಂದಾಗಿದ್ದಾರೆ ಅನ್ನುವಂತಹ ಆ ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಸುಸಂಸ್ಕೃತ ಮನಸ್ಸು ಅವನಲ್ಲಿ ಬೆಳೆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ತನ್ನ ಅಹಮ್ಮನ್ನ ನಾಶ ಮಾಡೋದಿಕ್ಕೆ ಅಂದ್ರೆ ಅದನ್ನ ಕೊನೆ ಕಾಣಿಸೋದಿಕ್ಕೆ ಸಾಕು ಇನ್ನ ಅಹಂನಲ್ಲಿ ಜೀವನ ಮಾಡಿದ್ದು ಇನ್ನ ಬೇಕಾಗಿಲ್ಲ ಅಂತ ಹೇಳಿ ಅಹಂ ಅನ್ನು ಕಾಣಿಸುವ ಸಾಧನೆಗಳಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಅವಾಗ ಏನಾಗುತ್ತೆ ಅಂದ್ರೆ ಆಧ್ಯಾತ್ಮಿಕತ ಬಗ್ಗೆ ಅರಿವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ವಿವೇಕದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ ವಿವೇಕದ ಬಗ್ಗೆ ಅರಿತು ವಿವೇಕವನ್ನ ಗಳಿಸಿಕೊಂಡು ವಿವೇಕದ ಆಚರಣೆ ಅಂದ್ರೆ ವೈರಾಗ್ಯದ ಮೆಟ್ಟಲಿಗೆ ಅವನು ಬರ್ತಾನೆ ಆವಾಗ ಸದಾಚಾರ ಅನ್ನೋದು ಆ ವ್ಯಕ್ತಿಯಲ್ಲಿ ಪ್ರಾರಂಭ ಆಗತ್ತೆ ಇಂತಹ ಸ್ಥಿತಿಯಲ್ಲಿ ಸಾಧಕ ವ್ಯಾಸಂಗವನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಧ್ಯಾನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ ನಿಧಿ ಶ್ರವಣ ಮನನ ನಿಧಿ ಧ್ಯಾಸನಗಳಿಗೆ ಪ್ರಾರಂಭ ಮಾಡ್ತಾನೆ ಇಂತಹದ್ರಲ್ಲೆಲ್ಲ ಅವನು ಮುಂದುವರಿಯೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಇದು ಸುಶಿಕ್ಷಿತ ಮನಸ್ಸಿನ ಒಂದು ಕೆಲಸ ಅಂದ್ರೆ ಮನಸ್ಸು ಈ ಹಂತದವರಿಗೆ ಸುಶಿಕ್ಷಿತವಾಗೋ ತನಕ ನಮ್ಗೆ ಆಧ್ಯಾತ್ಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಧ್ಯ ಆಗೋದೆ ಇಂತಹ ಸುಶಿಕ್ಷಿತತೆ ಬಂದಾಗ ಡಿ ವಿ ಜಿ ಅವರು ಹೇಳ್ತಾರೆ ಅರೆಗಳಿಗೆಯ ಅನುಭವವೇ ಮಾನಸವ ಕರಗಿಸದೆ ಪರಿಪಕ್ವಗೊಳಿಸದೇನದು ಜೀವರಸವ ಉರಿ ತಣಿಪುಗಳಿನ್ ಆತ್ಮ ಸಂಸ್ಕಾರಗಳನ್ನು ಎಸೆಪ ಉರುಳ ಹುಸಿ ಎನ್ನುವೆಯಾ ಮಂಕುತಿಮ್ಮ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ನಮ್ಮ ಮನಸ್ಸನ್ನ ಕರಗಿಸ್ಬಿಡುತ್ತಂತೆ ಯಾವ್ದು ಕರಗಿಸೋದು ಅರಕ್ಷಣದ ಅನುಭವ ಅರಕ್ಷಣ ಆಗುವಂತಹ ಸತ್ಯದ ಅನುಭವ ಇದೆಯಲ್ಲ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಮನಸ್ಸನ್ನ ಸಂಪೂರ್ಣ ಕರಗಿಸ್ಬಿಡುತ್ತೆ ಆ ತರಹದ ಆನಂದದ ಅನುಭವಗಳು ನಮ್ಮ ಒಂದು ಜೀವಿತ ಇದೆಯಲ್ಲ ಆ ಜೀವಿತವನ್ನ ಪರಿಪಕ್ವಗೊಳಿಸ್ತಾ ಹೋಗತ್ತೆ ಉರಿ ಮತ್ತು ತಂಪುಗಳು ನಮ್ಮ ಆತ್ಮಕ್ಕೆ ಸಂಸ್ಕಾರ ಕೊಡ್ತಾ ಹೋಗ್ತವೆ ಅಂದ್ರೆ ಎಲ್ಲವೂ ಕೂಡ ನಮ್ಮ ಆತ್ಮಕ್ಕೆ ಸಂಸ್ಕಾರ ಕೊಡ್ತಾ ಹೋಗುತ್ತೆ ಈ ಹುರುಳನ್ನ ಸುಳ್ಳು ಅನ್ನೋದಕ್ಕೆ ಸಾಧ್ಯನಾ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಇವೆಲ್ಲವೂ ಕೂಡ ಸತ್ಯ ನಮ್ಮ ಮನಸ್ಸಿನ ಆಗುವಂತಹ ಆರಕ್ಷಣದ ಸತ್ಯದ ಅನುಭವವೇ ಅವನನ್ನ ಮನುಷ್ಯನನ್ನ ಬಹಳ ಮುಂದುವರೆದಂತಹ ಸ್ಥಿತಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಅವರು ಹೇಳ್ತಾರೆ ಇಂತಹ ಪರಿಪಕ್ವಗೊಂಡಂತಹ ಮನಸ್ಸು ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಯಥಾರ್ಥದ ದರ್ಶನಕ್ಕಾಗಿ ಸಿದ್ಧವಾಗತಾ ಇರುತ್ತೆ ಅಂದ್ರೆ ಪರಿಪಕ್ವತೆ ಹೆಚ್ಚಾದಂತೆಲ್ಲ ಮಾನವ ಯಥಾರ್ಥದ ದರ್ಶನಕ್ಕಾಗಿ ಕಾತರಿಸ ಕಾತರಿಸೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಅದಕ್ಕೆ ಸಿದ್ಧಗೊಳ್ತಾ ಹೋಗ್ತಾನೆ ಒಳಗಿನಿಂದಲೇ ಅವನ ಆ ಸಿದ್ಧತೆ ಇದೆಯಲ್ಲ ಆ ಸಿದ್ಧತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಯಥಾರ್ಥವನ್ನ ಅವನು ತಲುಪಲಿಕ್ಕೆ ಸಾಧ್ಯ ಉಂಟು ತನ್ನ ಮನಸ್ಸಿನ ಮುಖಾಂತರ ಈ ಸಿದ್ಧತೆ ಏನಿದೆ ಅಂದ್ರೆ ಯಥಾರ್ಥದ ದರ್ಶನಕ್ಕೆ ಸಿದ್ಧವಾಗುವ ಸಾಧಕನ ಸಿದ್ಧತೆ ಯಾವ್ದಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ತನ್ನನ್ನ ತಾನು ಅರಿಯುವುದು ಏನು ತನ್ನ ತಾನು ಅರಿಯೋದು ಅಂದ್ರೆ ನಾನು ಹೇಗಿದ್ದೇನೆ ಅಂತ ಕನ್ನಡಿ ನಾನು ನೋಡ್ಕೊಳ್ಳದ ಅಲ್ಲ ನನ್ನ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಳ್ಳದ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದ ಯಾವ್ದದು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದು ಸಿದ್ಧತೆ ಅಂದ್ರೆ ತನ್ನ ಮನಸ್ಸನ್ನ ತಾನು ಅರಿಯುವುದು ನಮಗ್ ಗೊತ್ತಿದೆ ನಮ್ಮ ಶರೀರ ನಾವಲ್ಲ ಅಂತ ಹೇಳಿ ಆಸೆ ಆಕಾಂಕ್ಷಿಗಳು ನಾವಲ್ಲ ಅಂತ ವಿವೇಕದಿಂದ ವೈರಾಗ್ಯದಿಂದ ನಮ್ಗೆ ಅರ್ಥವಾಗಿದೆ ಇನ್ನು ಉಳಿದದ್ದು ಈಗ ಮನಸ್ಸು ಆ ಮನಸ್ಸನ್ನ ನಾವೀಗ ಗಮನಿಸೋದು ಅದನ್ನ ಗಮನಿಸಿದಾಗ ಅದ್ರಲ್ಲಿ ತುಂಬಿಕೊಂಡಿರುವಂತಹ ಎಲ್ಲ ನೆನಪುಗಳನ್ನ ಎಲ್ಲ ಸರಕನ್ನ ನಾವೀಗ ಖಾಲಿ ಮಾಡ್ಬೇಕಾಗಿದೆ ಯಾಕೆ ಅಂದ್ರೆ ಬೇಕಾದ್ದು ಬೇಡವಾದದ್ದು ಎಲ್ಲವನ್ನ ತುಂಬಿಕೊಂಡು ಮನಸ್ಸು ಒಂದು ಡಸ್ಟ್ಬಿನ್ ಅಂದ್ರೆ ಹೆಚ್ಚು ಕಡಿಮೆ ಕಸದ ತೊಟ್ಟಿ ಆ ತರ ಆಗ್ಬಿಟ್ಟಿದೆ ಎಲ್ಲ ತುಂಬಿಕೊಂಡಿದೆ ಯಾವ ಯಾವ ಜನ್ಮದ ತುಂಬಿಕೊಂಡು ಕೂತಿದೆ ಅದು ಅದನ್ನ ಈಗ ನೆನಪುಗಳನ್ನ ಖಾಲಿ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಹೊಸ ಸೂಕ್ಷ್ಮ ಮನಸ್ಸು ಮಾತ್ರವೇ ಯಥಾರ್ಥವನ್ನ ತಿಳಿಯಲು ಸಾಧ್ಯ ಓಪನ್ ಮೈಂಡ್ ಬೇಕಾಗಿದೆ ಅದಕ್ಕೆ ಆ ಓಪನ್ ಮೈಂಡ್ ಆಗ್ಲಿಕ್ಕೆ ನಾವೀಗ ಅದನ್ನ ಖಾಲಿ ಮಾಡ್ಬೇಕಾಗಿದೆ ಅದಕ್ಕೂ ಮೊಟ್ಟ ಮೊದ್ಲು ನಾವದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನನ್ನ ಮನಸ್ಸು ಅಂದ್ರೆ ಏನು ಅದು ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಏನಾಗತ್ತೆ ಅಂದ್ರೆ ಅದ್ರ ಹೇಗ್ ಅರ್ಥ ಮಾಡ್ಕೊಳೋದು ಏನ್ ಮಾಡೋದು ಅರ್ಥ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ ಆಗ ಧ್ಯಾನ ಮಾಡ್ಬೇಕಾಗತ್ತೆ ಧ್ಯಾನಕ್ಕೆ ಇರುವಂತಹ ಎಲ್ಲ ಅಡಚಣೆಗಳು ಕೂಡ ಮನಸ್ಸಿನ ಕಲ್ಮಶಗಳು ಅನ್ನೋದು ಅರ್ಥ ಆಗತ್ತೆ ಧ್ಯಾನ ಕೂತ್ಕೊಳ್ತೀವಿ ಇಲ್ಲ ಅಂತಲ್ಲ ಆದ್ರೆ ಮನಸ್ಸಿಗೆ ಒಂದ್ ವಿಷಯನು ಕೊಟ್ಟಿರ್ತೀವಿ ಅದ್ರ ಸುತ್ತ ಮಾತ್ರ ಆಲೋಚನೆ ಮಾಡು ಅಂತ ಹೇಳಿರ್ತೇವೆ ಯಾವಾಗ್ಲೂ ಅದಲ್ಲಿಂದ ಇನ್ಯಾವ್ದಕ್ಕೂ ಹೋಗ್ಬಿಟ್ಟಿರತ್ತೆ ಅಂದ್ರೆ ಮನಸ್ಸಿನ ಚಂಚಲತೆ ಇಲ್ಲಿ ನಮ್ಮನ್ನ ಆ ವಿಷಯಕ್ಕೆ ಅಂಟಿಕೊಂಡು ಅದರ ಸುತ್ತಲೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನಸ್ಸಿನ ಈ ಕಲ್ಮಶ ಅಂದ್ರೆ ಚಂಚಲತೆ ಏನಿದೆ ಅದು ನಮ್ಮನ್ನ ಅದ್ ಅಲ್ಲಿ ಇರ್ಲಿಕ್ಕೆ ಬಿಡ್ತಿಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ ಆದರೆ ಆ ಕಲ್ಮಶಗಳು ನಮ್ಮ ಮನಸ್ಸನ್ನ ಗಮನಿಸ್ತಾ ಹೋದಂತೆ ಅದನ್ನು ಸಾಕ್ಷಾತ್ತಾಗಿ ನೋಡೋದಿಕ್ಕೆ ಸಾಧ್ಯವಾದಾಗ ಅದ್ ಎಲ್ಲೂ ಹೋಗ್ದಲೇನೆ ನಮ್ಮ ಹತ್ತಿರವೇ ನಾವು ಹೇಳಿದಂತೆಯೇ ಕೇಳುವ ಮನಸ್ಸಾಗತ್ತೆ ಇದು ನಮ್ಮ ಮನಸ್ಸಿನ ಒಂದು ಪರಿಸ್ಥಿತಿ ಅಂದ್ರೆ ಇದುವರೆಗೂ ಕೂಡ ನಮ್ಮ ಮನಸ್ಸು ಅಂದ್ರೆ ಕೆಳ ಮನಸ್ಸು ಮೇಲ್ಮನಸ್ಸು ಬುದ್ಧಿ ಪ್ರಜ್ಞೆಗೆ ಹೋಗಿ ಬರುವಂತಹ ಮನಸ್ಸು ಇದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಿ ಇನ್ನ ರಿಯಲೈಸೇಷನ್ ರಿಯಲೈಸಿಂಗ್ ದ ಮೈಂಡ್ ಅಂತ ಹೇಳಿ ನಾವೊಂದು ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದೇವೆ ರಿಯಲೈಸೇಷನ್ ಅಂದ್ರೆ ರಿಯಲೈಸಿಂಗ್ ದ ಮೈಂಡ್ ಅಂದಾಗ ಮೈಂಡ್ ಅನ್ನ ತಿಳ್ಕೊಂಡ್ವಿ ರಿಯಲೈಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದಕ್ಕೆ ನಾವು ಹೋಗೋಣ ರಿಯಲೈಸ್ ಅಂತಂದ್ರೆ ಡಿಕ್ಷನರಿ ಪದಾರ್ಥ ತೆಗೆದ್ರೆ ಏನರ್ಥ ಆಗುತ್ತೆ ಅಂದ್ರೆ ಕೈಗೂಡಿಸು ಸಾಧಿಸು ಸಿದ್ಧಿಸಿಕೊ ನಿಜವೆಂದು ಕಾಣುವಂತೆ ಮಾಡು ವಾಸ್ತವ ಮಾಡು ನಿಜ ಸ್ವರೂಪದಲ್ಲಿ ಸ್ಪಷ್ಟವಾಗಿ ಗ್ರಹಿಸು ವಿವರವನ್ನ ಗ್ರಹಿಸು ಅನುಭವದಿಂದ ತಿಳಿ ಅನ್ನುವಂತಹ ಅನೇಕ ಅರ್ಥವನ್ನ ರಿಯಲೈಸ್ ಅನ್ನುವಂತಹ ಒಂದು ಪದಕ್ಕೆ ನಾವು ನಮ್ಮ ಡಿಕ್ಷನರಿಯಲ್ಲಿ ಕೊಡ್ತಾ ಹೋಗ್ತಾರೆ ಅಂದ್ರೆ ಈ ಡಿಕ್ಷನರಿಯಲ್ಲಿ ಇಷ್ಟೆಲ್ಲ ಅರ್ಥಗಳಿದೆ ರಿಯಲೈಸಿಂಗ್ ದ ಮೈಂಡ್ ಅಂದ್ರೆ ಏನು ಅಂದ್ರೆ ನಮ್ಮ ಮನಸ್ಸನ್ನ ಅರಿಯುವುದು ಅದನ್ನ ಅರ್ಥ ಮಾಡಿಕೊಳ್ಳುವುದು ಅಂತ ಅರ್ಥ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡಿಕೊಳ್ಳದೆ ಯಥಾರ್ಥದ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಯಾಕೆಂದ್ರೆ ಈ ಮನಸ್ಸು ಇದೇ ಒಂದು ಪ್ರಮುಖ ಆಯುಧವಾಗಬೇಕಾಗತ್ತೆ ಅದರಿಂದ ಈ ಆಯುಧ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರವೇ ಯಥಾರ್ಥಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯವಿದೆ ಇಲ್ಲದೆ ಇದ್ರೆ ತಲುಪೋದಿಕ್ಕೆ ಸಾಧ್ಯ ಇಲ್ಲ ಸತ್ಯದ ಸಾಕ್ಷಾತ್ಕಾರ ಸಾಧ್ಯ ಆಗಲ್ಲ ಮಾನವನ ಜೀವಿತದ ಗುರಿ ದೇವ ಮಾನವನಾಗೋದು ಈಶ್ವರನ ಸಂಸರಣೆಯ ಗುರಿಯೂ ಕೂಡ ಅದೇ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಮಾನವ ಮಾನವ ಅತೀತನಾಗ್ಬೇಕು ಅಥವಾ ದೇವ ಮಾನವನಾಗ್ಬೇಕು ಅಥವಾ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಮುಕ್ತಿ ಪಡ್ಕೊಳ್ಬೇಕು ಏನೇ ಪದ ಹೇಳಿದ್ರು ಇರೋದು ಒಂದೇ ಮಾನವತ್ವದಿಂದ ನಾವು ಮುಂದಕ್ಕೆ ಹೋಗುವಂತಹ ಪ್ರಕ್ರಿಯೆ ಇಲ್ಲಿವರೆಗೂ ನಾವು ಬಂದಿದ್ದೇವೆ ಕಲ್ಲಾಗಿ ಒಂದು ಸಸ್ಯವಾಗಿ ಪ್ರಾಣಿಯಾಗಿ ಈ ಇಲ್ಲಿ ಬಂದಿದ್ದೇವೆ ಮಾನವನಾಗಿದ್ದೇವೆ ಇಲ್ಲೂ ಈ ಹಂತದವರೆಗೂ ಸಾಧಿಸಿದ್ದೇವೆ ನಾವು ಅಹ್ ಮುಂದಕ್ಕೆ ಬಂದಿದ್ದೇವೆ ಈಗ ನಮ್ಮ ಹಂತ ಏನು ಮಾನವತ್ವದಿಂದ ಮಾನವಾತೀತಕ್ಕೆ ಹೋಗುವಂತಹದ್ದು ಇನ್ನು ಮುಕ್ತಿಯನ್ನ ಪಡೆಯೋದೆ ಬಹಳ ಪ್ರಮುಖವಾದಂತಹದ್ದು ಸಂಸರಣೆಯ ಪಥದಲ್ಲಿ ಏನಾಗುತ್ತೆ ಅಂದ್ರೆ ಏಳನೇ ಮಹಾವಂಶದ ಕೊನೆಯಲ್ಲಿ ಹೆಚ್ಚಿನ ಜನರಿಗೆ ಮುಕ್ತಿ ಸಿಗತ್ತೆ ಅಂದ್ರೆ ಪ್ರಕೃತಿ ದೇವಿ ಏನ್ ಮಾಡ್ತಾಳೆ ಒಂದ್ ಪೊರಕೆ ತಗೊಂಡು ಎಲ್ಲರನ್ನ ಗುಡ್ಸಿ 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 ತಳ್ಕೊಂಡು ಹಾಕ್ಬಿಡ್ತಾಳೆ ಈಶ್ವರನ ಯೋಚನೆ ಅನ್ನೋದು ನಮ್ಗೆ ಗೊತ್ತಿದೆ ಸಂಸರಣೆ ಅಂತ ಸಂಸರಣೆಯ ಗುರಿ ಏನು ಅಂದ್ರೆ ಪ್ರೋಗ್ರೆಸ್ ಅಂದ್ರೆ ಮುಂದಕ್ಕೆ ಹೋಗೋದು ಸಂಸರಣೆಯಲ್ಲಿ ಹೇಗೋ ತಾನಾಗೆ ಆಗತ್ತೆ ಅಂತ ಕಾಯ್ತಲೆ ಕೂತಿದ್ರೆ ಏನಾಗತ್ತೆ ಪ್ರತಿ ಜನ್ಮದಲ್ಲೂ ಕೂಡ ಮತ್ತೆ ಹುಟ್ಟು ಮತ್ತೆ ಸಾಯಿ ಎಲ್ಲ ಅನ್ಭವ್ಸು ಕಷ್ಟ ಸುಖ ಎಲ್ಲವನ್ನ ಅನ್ಭವಸ್ತಾ ಮತ್ತಷ್ಟು ಕರ್ಮ ಮಾಡ್ತಾ ಮತ್ತಷ್ಟು ಒಳ್ಳೆ ಕರ್ಮಾನು ಮಾಡ್ತೀವಿ ಕೆಟ್ಟ ಕರ್ಮಾನು ಮಾಡ್ತೀವಿ ಹೀಗೆ ಮಾಡ್ತಾ 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 ಇಷ್ಟೊಂದು ಕಾಲವನ್ನ ನಾವು ಕಳಿಬೇಕಾ ಜನನ ಮರಣ ಚಕ್ರದಲ್ಲೇ ಮುಂದುವರಿಬೇಕಾ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ನಮ್ಮ ಯೋಚನೆ ಸರಿಯಾಗಿದ್ರೆ ಜನನ ಮರಣ ಚಕ್ರದಲ್ಲಿ ಇಷ್ಟೊಂದು ಮುಂದುವರಿಯೋದು ಬೇಡ ಅದ್ರ ಬದಲು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪ್ರಾರಂಭ ಮಾಡಿಬಿಟ್ರೆ ಬೇಗನೆ ಮುಂದುವರಿಯಬಹುದಲ್ವಾ ಅಂತ ಆಲೋಚನೆ ಬರುತ್ತೆ ಹೌದು ಖಂಡಿತ ಸತ್ಯ ನಾವು ಅದಕ್ಕಾಗಿ ಸ್ವಲ್ಪ ಪ್ರಯತ್ನವನ್ನ ಮಾಡ್ಲೇಬೇಕು ಅದಕ್ಕಾಗಿಯೇ ನಮ್ಮ ತೀಸಾಫಲ್ ಸೊಸೈಟಿ ಇರುವಂತಹದ್ದು ಈಗ ಬೇಗ ಮುಂದುವರಿಯುವ ಈ ಪ್ರಕ್ರಿಯೆಯಲ್ಲಿ ಯಾರಪ್ಪ ಅಡ್ಡಿ ಮಾಡಿದ್ದಾರೆ ನಮ್ಗೆ ಯಾರಾದ್ರೂ ಅಡ್ಡ ನಿಂತು ನೀವು ಬರ್ಬೇಡಿ ಬರ್ಬೇಡಿ ಇದಕ್ಕೆಲ್ಲ ಅಂತ ಹೇಳ್ತಿದಾರಾ ಇಲ್ಲ ಯಾರು ಆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಮಾಡ್ತಾ ಇರೋದು ಅಡ್ಡಿ ಆಗಿರೋದು ಯಾರು ಬೇರೆ ಯಾರು ಅಲ್ಲ ನಮ್ಮ ಮನಸ್ಸೇ ಅಡ್ಡಿ ಯಾಕೆ ಯಾಕೆ ಅಂದ್ರೆ ನಮ್ಮ ಮನಸ್ಸು ಆಲೋಚನೆಗಳ ಉತ್ಪಾದಕ ಅಂದ್ರೆ ಆಲೋಚನೆಗಳು ಒಂದ್ರ ಹಿಂದೆ ಒಂದು 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 ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ ಇನ್ನೊಂದಿದ್ರೆ ಇನ್ನೊಂದು ಏನೇನೋ ವಿಷಯಗಳಿಂದ ಒಂದೊಂದು ಆಲೋಚನೆಯನ್ನ ಅದ್ ಮೇಲಿಕೆ ಎಸಿತಾನೆ ಇರ್ತದೆ ಈ ಆಲೋಚನೆಗಳು ಯಾವುದಕ್ಕೆ ಹೇಗೆ ಬಂದವು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಅನುಭವಗಳಾಗಿದ್ದಾವೆ ಆ ಅನುಭವಗಳ ನೆನಪನ್ನ ಮನಸ್ಸಿನಲ್ಲಿ ಕೂಡಿ ಇಟ್ಕೊಂಡಿದ್ದೇವೆ ಆ ನಮ್ಮ ಮನಸ್ಸಿನಲ್ಲಿ ಉಳಿದಿರುವ ಎಲ್ಲ ನೆನಪುಗಳೇ ಈ ಆಲೋಚನೆಗಳಿಗೆ ಪ್ರೇರಕ ಅವುಗಳಿಂದನೇ ಒಂದಲ್ಲ ಒಂದು ಆಲೋಚನೆ ಮೇಲಕ್ಕೆ ಎದ್ದು ಬರ್ತಾ ಇರತ್ತೆ ನಮ್ಮ ಮನಸ್ಸು ಮೌನವಾಗಿ ಸೂಕ್ಷ್ಮವಾಗದ ಹೊರತು ನಮಗೆ ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಯಾತಕ್ಕೆ ಅಂದ್ರೆ ಆಗಲ್ಲ ಅದಿರೋದೇ ನಮ್ಮ ಮನಸ್ಸಿನ ಕೆಲಸ ಅದು ಸದಾಕಾಲ ಭೂತಕಾಲದ ನೆನಪುಗಳು ಇಲ್ಲ ಭವಿಷ್ಯತ್ತಿನ ಕಲ್ಪನೆಗಳು ಅದರಿಂದ ಆಲೋಚನೆ ಮಾಡ್ತಾ ಕೂತಿದ್ರೆ ಅದು ನಮ್ಗೆ ಭ್ರಮೆಯನ್ನ ಉಂಟು ಮಾಡ್ತಾ ಹೋಗುತ್ತೆ ಮಾಯಾಜಾಲವನ್ನ ಬೀಸ್ಬಿಡುತ್ತೆ ನಮ್ಮ ಮನಸ್ಸು ಪೂರ್ತಿಯಾಗಿ ಅರ್ಥ ಆದಾಗ ತಿಳಿಯಾದಾಗ ಮಾತ್ರ ಅದು ನಮ್ಗೆ ಮೋಸ ಮಾಡಕ್ ಸಾಧ್ಯ ಇಲ್ಲ ಇಲ್ದೆ ಇದ್ರೆ ಯಾವಾಗ್ಲೂ ಕೂಡ ಹಿಂದಿನ ಒಂದು ಅದಾವಾಗ ಹಂಗಾಗಿತ್ತು ಇಪ್ಪತ್ತು ವರ್ಷದ ಹಿಂಗಾಗಿತ್ತು ನಲ್ವತ್ತು ವರ್ಷದಿಂದ ಹಿಂಗಾಗಿತ್ತು ಈ ಆಲೋಚನೆಗಳು ಅಥವಾ ಮುಂದೆ ಹಿಂಗಾಗತ್ತೆ ಅಂತ ಈ ಆಲೋಚನೆಗಳ ಭವಿಷ್ಯದ ಆಲೋಚನೆಗಳಿಂದ ನಮ್ಮನ್ನ ಯಾವಾಗ್ಲೂ ಕೂಡ ಒಂದು ಇಲ್ಲ ಹಿಂದೆ ಇಲ್ಲ ಮುಂದೆ ಮಾಡಿ ನಮ್ಮನ್ನ ಆಕ್ಟಿವ್ ಆಗಿ ಇಟ್ಬಿಡುತ್ತೆ ಸದಾ ಪ್ರೆಸೆಂಟ್ ಅಲ್ಲಿ ಬದುಕೋದಿಕ್ಕೆ ನಮ್ಮನ್ನ ಬಿಡೋದಿಲ್ಲ ಈ ಮನಸ್ಸು ನಮ್ಮ ಮನಸ್ಸನ್ನ ನಾವು ಪೂರ್ತಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ನಮ್ಗೆ ಈ ಮೋಸ ಮಾಡಕ್ಕಾಗಲ್ಲ ಈಗ ಮೋಸ ಮಾಡ್ತಾ ಇದೆ ನಮ್ಮ ಮನಸ್ಸು ಇಲ್ಲ ಹಿಂದಿನ ನೆನಪು ಇಲ್ಲ ಮುಂದಿನ ಒಂದು ಚಿಂತೆ ಇದ್ರಲ್ಲೇ ನಮ್ಮನ್ನ ಹಾಳು ಮಾಡ್ತಾ ಇದೆ ಹಾಗಾಗಿ ನಮಗ್ ಮನಸ್ಸು ಮೋಸ ಮಾಡಬಾರದು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಆಧ್ಯಾತ್ಮಿಕ ಸಾಧಕರ ಮೊಟ್ಟ ಮೊದಲ ಕೆಲಸ ಅಂದ್ರೆ ಅವರ ಮನಸ್ಸನ್ನ ಅರಿಯೋದು ಅರ್ಥ ಮಾಡ್ಕೊಳ್ಳೋದು ಆಗ ಮಾತ್ರ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗತ್ತೆ ನಮ್ಮ ಮನಸ್ಸನ್ನ ಅದು ಹೇಗಿದೆಯೋ ಹಾಗೆ ಅದನ್ನ ಗಮನಿಸ್ಬೇಕು ಇಲ್ಲಿ ನಾನು ನನ್ನ ಆಲೋಚನೆ ಸರಿಯಾಗಿದೆ ಅಂತ ಸಮರ್ಥನೆ ಬೇಡ ಮತ್ತೆ ನಿಂದನೆ ಬೇಡ ಅಯ್ಯೋ ಇಂಥ ಕೆಟ್ಟದ ಆಲೋಚನೆ ಬಂತ ಅಯ್ಯೋ ಅಯ್ಯಪ್ಪ ನಾನು ಇಷ್ಟೊಂದು ಕೆಟ್ಟವಳ ಅನ್ನೋ ಅಂತ ಆಲೋಚನೆಯೂ ಬೇಡ ಅಂದ್ರೆ ನಮ್ಮ ಮನಸ್ಸನ್ನ ಗಮನಿಸುವಾಗ ಸಮರ್ಥನೆಯೂ ಬೇಡ ನಿಂದನೆಯೂ ಬೇಡ ಇರುವುದನ್ನ ಇರುವ ಹಾಗೆ ನೋಡ್ತಾ ಹೋಗ್ಬೇಕಾಗತ್ತೆ ಆಗ ಬೇಡದ್ದೆಲ್ಲವೂ ಹೋಗಿ ಬರೀ ಅರಿವು ಮಾತ್ರ ಅಲ್ಲಿ ಇರುತ್ತೆ ಜ್ಞಾನ ಅಲ್ಲಿ ಮೂಡುತ್ತೆ ಇಂತಹ ಒಂದು ಸ್ಥಿತಿಗೆ ಬರ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಮನಸ್ಸನ್ನ ಗಮನಿಸಿ ನೋಡೋದು ಅತ್ಯಂತ ಕಷ್ಟ ಇದುವರೆಗೂ ಕೂಡ ನಮ್ಮಲ್ಲಿ ಮನಸ್ಸು ಬೆಳವಣಿಗೆಯನ್ನ ಸಾಧಿಸಿದಾಗಿನಿಂದಲೂ ಕೂಡ ನಮ್ಮ ಮನಸ್ಸಿನಿಂದ ಅದರ ಮಾತಿನಂತೆ ಅದರ ಆಲೋಚನೆಯಂತೆ ನಡ್ಕೊಳ್ಳೋದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ನಮಗ್ ಬೇರೆ ಅದನ್ನ ಕೂತು ಇಲ್ಲ ಲೈಕ್ ಹೀಗೆ ಅಂತ ಆಲೋಚನೆ ಮಾಡ್ಲಿಕ್ಕೆ ಆಗಲ್ಲ ಅದೇನ್ ಹೇಳುತ್ತೆ ಅದರಂತೆ ನಡ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಮನಸ್ಸಿನಲ್ಲಿ ಏನ ಆಲೋಚನೆಯಂತೆ ನಾವು ಕೆಲಸ ಮಾಡ್ತಾ ಹೋಗ್ತೇವೆ ಹೀಗಾಗಿ ನಮ್ಮನ್ನ ನಾವು ಗಮನಿಸುವುದು ಕೂಡ ಕಷ್ಟ ಆಗತ್ತೆ ಯಾಕೆಂದ್ರೆ ನಮ್ಗೆ ಆಲೋಚನೆ ಬಂದಂತೆ ಮಾತ್ರ ನಾವು ಕೆಲಸ ಮಾಡಕ್ ಶುರು ಮಾಡಿದ್ದೀವಿ ಆದ್ರೆ ಕಷ್ಟ ಅಂತ ಬಿಡೋ ಹಾಗಿಲ್ಲ ಮನಸ್ಸಿನ ಮೂಲೆ ಮೂಲೆಗಳಲ್ಲಿ ಅಡಗಿರುವ ಎಲ್ಲವನ್ನ ನಾವು ಗಮನಿಸಿ ನೋಡ್ಬೇಕಾಗತ್ತೆ ಅದೇ ನಮ್ಮ ಮನಸ್ಸಿನ ಸಾಕ್ಷಾತ್ಕಾರ ನಮ್ಮ ಮನಸ್ಸಿನ ಸ್ಥಿತಿ ಏನೇ ಇರ್ಲಿ ಹೇಗೆ ಇರ್ಲಿ ಪರವಾಗಿಲ್ಲ ಅದನ್ನ ಗಮನಿಸಿ ನೋಡೋಣ ಅಲ್ಲಿ ಕಾಳವಳ ಇದೆಯಾ ಕೆಟ್ಟ ಆಲೋಚನೆ ಇದೆಯಾ ಕೋಪ ಇದೆಯಾ ಬೇಸರ ಇದೆಯಾ ಹೆದರಿಕೆ ಇದೆಯಾ ಅನುಮಾನ ಇದೆಯಾ ಸ್ಪಷ್ಟತೆನೆ ಇಲ್ವಾ ನಿನಗೆ ಪರವಾಗಿಲ್ಲ ಏನೇ ಇರ್ಲಿ ಅದನ್ನ ಪರಿಸ್ಥಿತಿ ಹೇಗೆ ಇದ್ರು ಕೂಡ ಅದನ್ನ ಇರುವೊಂದನ್ನ ಇರುವ ಹಾಗೆ ಅರಿಯಲು ಸಾಧ್ಯವಿದೆ ಈ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಹೇಳುವ ಭಾವನೆಗಳನ್ನ ಆಲೋಚನೆಗಳನ್ನ ಗುರುತಿಸೋದಿಕ್ಕೆ ಅರಿಯೋದಿಕ್ಕೆ ಸಾಧ್ಯ ಇದೆ ಇದು ನಮ್ಮ ಕಂಡೀಷನ್ ಅಂದ್ರೆ ಬಂಧನದ ಅರಿವನ್ನ ನಮ್ಗೆ ಕೊಡುತ್ತೆ ಅಂದ್ರೆ ನಾವು ನಮ್ಮ ಮನಸ್ಸಿಗೆ ಎಷ್ಟು ಬಂಧಿತರಾಗಿದ್ದೇವೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗತ್ತೆ ಹಾಗಾಗಿ ಅದರಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಆತಂಕ ಭಯ ಅನುಮಾನ ಆಸೆಗಳು ಆಕಾಂಕ್ಷೆಗಳು ಇತ್ಯಾದಿ ಬಗ್ಗೆ ಅರಿವನ್ನ ಕೊಡುತ್ತೆ ಇಂಥದೆಲ್ಲ ನಿಮ್ ಮನಸ್ನಲ್ಲಿದೆ ಅಂತ ಅವನ್ ಹೊರಗಾಕ್ಬೇಕಾದ್ರೆ ಅದ್ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಲ್ಲ ಒಂದ್ ಮನೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯ ತೆಗೆದು ನೋಡ್ತೀವಿ ನಾವು ಇದು ಬೇಕಾ ಬೇಡವಾ ಅಂತ ಬೆಳ್ದೆ ಇರೋದನ್ನ ಆಚೆ ಹಾಕ್ತಿವಿ ನಾವು ಬೇಕಾದ್ದು ಹಾಕೋದಿಲ್ಲ ಹಾಗೆ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೋಡಿ ಅರ್ಥ ಮಾಡ್ಕೊಂಡಾಗ ಬೆಳೆದನ್ನ ಆಚೆ ಹಾಕಾಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಈಗ ನಮ್ಗೆ ಅರ್ಥ ಆಗುತ್ತೆ ಅರಿವು ಬರುತ್ತೆ ಅದು ನಮ್ಮಲ್ಲಿ ಈ ಅರಿವು ಬದಲಾವಣೆ ಏನೇ ತರತ್ತೆ ನಮ್ಮ ಒಳಹೊಕ್ಕು ನಾವು ನಮ್ಮನ್ನ ಗಮನಿಸ್ಬೇಕು ಅನ್ನ ಅಂತ ಅಂದಾಗ ಏನನ್ನ ಗಮನಿಸೋದು ಈ ಕ್ಷಣದಲ್ಲಿ ಏನಾಯ್ತು ಅನ್ನೋದನ್ನ ನಾವು ನೋಡ್ಕೊಂಡು ಅದನ್ನೇ ನಾವು ತಗೊಳ್ಬೇಕಾಗತ್ತೆ ಉದಾಹರಣೆಗೆ ಒಂದು ಭಯ ಅದನ್ ತಗೊಳೋಣ ಯಾವ್ದ್ರ ಬಗ್ಗೆ ಆದ್ರೂ ನನಗೆ ಭಯ ಇದೆ ಅಂದ್ರೆ ನೀರಿನ ಬಗ್ಗೆ ಭಯ ಇರ್ಬೋದು ಕತ್ಲಿನ ಬಗ್ಗೆ ಭಯ ಇರ್ಬೋದು ಕಳ್ಳಕಾಕರ ಬಗ್ಗೆ ಭಯ ಇರ್ಬೋದು ಯಾವ್ದ್ರ ಬಗ್ಗೆ ನಾವು ಒಂದ್ ಭಯ ಇರ್ಬೋದು ಆ ಭಯದ ಸ್ಥಿತಿಯಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡ್ಬೇಕು ಅದರಿಂದ ಓಡ್ ಹೋಗೋದಿಕ್ಕೆ ಪ್ರಯತ್ನ ಮಾಡಬಾರದು ಭಯ ನಮ್ಮಲ್ಲಿ ಉಳಿಲಿ ಅವಾಗ ಏನಾಗುತ್ತೆ ಮನಸ್ಸಿನ ಶಾಶ್ವತ ಸ್ಥಿತಿಯಾಗಿ ನಿಲ್ಲಲಿ ನೋಡೋಣ ಈ ಭಯ ನಮ್ಮದು ಎಷ್ಟೊತ್ತಿರುತ್ತೆ ಅಂತ ನೋಡೇ ಬಿಡೋಣ ಭಯ ನಾವು ತಿಳಿಯಬೇಕಾದ ಅಂತಿಮ ಸತ್ಯ ಅನ್ನುವಂತಹ ಒಂದು ಇದನ್ನ ಇಟ್ಕೊಂಡು ನಾವು ಅದನ್ನ ಗಮನಿಸೋದಕ್ಕೆ ಪ್ರಾರಂಭ ಮಾಡ್ಬೇಕು ಅವಾಗೇನಾಗುತ್ತೆ ಭಯ ಅನ್ನೋದು ಸತ್ಯಾನೇ ಅಥವಾ ಅಲ್ವೇ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಅವಾಗ ಭಯವನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲಿ ಭಯ ಇದೆ ಅಂತ ನಮಗೆ ಗೊತ್ತಿದೆ ಅದೇ ರೀತಿ ನಾವು ಸರಿಯಾಗಿ ಗಮನವಿಟ್ಟು ಭಯವನ್ನ ನೋಡಿದಾಗ ಭಯಕ್ಕೆ ನಮ್ಮನ್ನ ಮೋಸ ಮಾಡೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲದೆ ಇದ್ರೆ ನಾವು ಶಕ್ತಿ ಕೊಟ್ರೆ ಏನಾಗುತ್ತೆ ಅದು ನಮ್ಮನ್ನ ಇನ್ನೂ ಹೆಚ್ಚು ಶಕ್ತಿ ಹೆಚ್ಚು ಭಯಕ್ಕೆ ಒಡ್ಡುತ್ತೆ ಅದು ನಮ್ಗೆ ನಾವು ಶಕ್ತಿನ ಕೊಡದೆ ಇದ್ರೆ ಆದ್ರೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಶಕ್ತಿ ಕೊಟ್ರೆ ಭಯ ನಮ್ಮ ಮೇಲೆ ಸವಾರಿ ಮಾಡ್ತಾ ಹೋಗುತ್ತೆ ಭಯ ಹೇಗೆ ಶಕ್ತಿ ಪಡೆಯುತ್ತೆ ಅಂದ್ರೆ ನಮ್ಮನ್ನ ಮೋಸ ಮಾಡ್ತಾ ಹೋಗುತ್ತೆ ನಮ್ಮಿಂದನೇ ಶಕ್ತಿ ಪಡೆಯುತ್ತೆ ತಾನು ಇರೋದಕ್ಕಿಂತ ಹೆಚ್ಚು ದೊಡ್ಡದು ಅಂತ ಹೇಳಿ ತೋರಿಸ್ಕೊಳ್ಳುತ್ತೆ ಅದರ ತೋರಿಕೆಗೆ ನಾವು ಹೆದರ್ಕೊಂಡ್ಬಿಡ್ತೇವೆ ಅದಕ್ಕೆ ಪ್ರತಿಕ್ರಿಯಿಸ್ಬಿಡ್ತೇವೆ ಅಲ್ಲಿಂದ ಒಬ್ಬೋಗ್ಬಿಡ್ತೇವೆ ನಾವು ಅವಾಗ ಅದು ನಮ್ಮ ಮೇಲೆ ಪ್ರಭುತ್ವವನ್ನ ಸಾಧಿಸುತ್ತೆ ಅಂದ್ರೆ ಈ ಮಬ್ಬುಗತ್ಲಲ್ಲಿ ರಸ್ತೆ ಮೇಲೆ ಒಂದ್ ಹಗ್ಗ ಬಿದ್ದಿದೆ ಆ ಸುದ್ದು ಸುರುಳಿ ಸುತ್ಕೊಂಡಿದೆ ನಾವೇನ್ ಮಾಡ್ತೀವಿ ಯೋ ಹಾವು ಅಂತ ಹೇಳಿ ಓಡೋಗ್ಬಿಡ್ತೀವಿ ಅಲ್ಲಿಂದ ನಾಳೆ ಭವಿಷ್ಯ ಭಯಾನಕ ಅನ್ನುವಂತಹ ಒಂದ್ ಆಲೋಚನೆ ಬರುತ್ತೆ ಅಯ್ಯೋ ಹೀಗಾಗಿದೆ ಹಾಗಾಗಿದೆ ನಾಳೆ ಭವಿಷ್ಯದ ಕತೆ ಏನೋ ಒಂದ್ ಆಲೋಚನೆ ಬರುತ್ತೆ ಅಯ್ಯೋ ನಾವ್ ಹೆದರ್ಕೊಂಡ್ಬಿಡ್ತೀವಿ ನಾಳೆ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ನಾಳೆ ಆಗತ್ತಾ ಇಲ್ವಾ ಅದ್ರ ಬಗ್ಗೆ ನಾವ್ ಯೋಚನೆ ಮಾಡಕ್ಕೆ ಹೋಗಲ್ಲ ಆ ಒಂದು ಆಲೋಚನೆ ಭಯದ ಆಲೋಚನೆ ಬಂತು ನಾವು ಹೆದರ್ಕೊಂಬಿಡ್ವಿ ಮತ್ತ ಅದೇ ರೀತಿ ಸಾವು ಆದ್ರೆ ಸಾವು ಅಂದ್ರೆ ಏನು ಅಂತ ನಮಗ್ ಗೊತ್ತಿಲ್ಲ ಆದ್ರೆ ಭಯ ಮಾತ್ರ ಆಗ್ತಾ ಇರುತ್ತೆ ಹೀಗೆ ನಮ್ಮ ಭಯದ ಪಟ್ಟಿ ಬೆಳಿತಾನೆ ಹೋಗತ್ತೆ ಈಗ ನಾವು ಹೆದರಿಕೆ ಅನ್ನೋ ರಾಕ್ಷಸನಿಗೆ ಆಹಾರ ಒದಗಿಸ್ತಾ ಹೋಗ್ತೇವೆ ಅದು ನಮ್ಮನ್ ಹೇಗ ನಡ್ಕೋಬೇಕು ಅಂತ ಅದು ಆಸೆ ಪಡುತ್ತೋ ಅದೇ ರೀತಿ ನಾವು ನಡ್ಕೊಳ್ತೇವೆ ಆ ಭಯಕ್ಕೆ ಏನಾಗುತ್ತೆ ನಾವು ಹೆಚ್ಚಿನ ಆಹಾರವನ್ನ ಕೊಡ್ತೇವೆ ಅದು ಹೀಗಾದಾಗ ಏನಾಗುತ್ತೆ ಅದು ಭಯ ಸುಮ್ನೆ ನಿಂತು ಅದನ್ನ ನೋಡಿ ಅರ್ಥ ಅರ್ಥ ಮಾಡಿಕೊಂಡಾಗ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ಈ ಒಂದು ಭಯ ಅನ್ನುವಂತಹದ್ದು ಒಂದು ರಾಕ್ಷಸ ಅಲ್ಲ ಅದು ಒಂದು ಬರಿಯ ಕಂಡೀಷನ್ ಮಾತ್ರ ನಮ್ಮ ಮನಸ್ಸಿನ ಒಂದು ಸ್ಥಿತಿ ಮಾತ್ರ ಒಂದೇ ಒಂದು ಸ್ಥಿತಿ ಅದು ಭಯ ಅನ್ನುವಂತಹದ್ದು ಅದೊಂದು ಅವಸ್ಥೆ ಮಾತ್ರ ಅದಕ್ಕಿಂತಲೂ ಸ್ವಲ್ಪವೂ ಹೆಚ್ಚಲ್ಲ ಸ್ವಲ್ಪವೂ ಕಡಿಮೆ ಅಲ್ಲ ಅದು ಎಷ್ಟೇ ಭಯಂಕರವಾಗಿ ಕಾಣಿಸ್ಲಿ ನಿಜವಾಗಿ ಅದು ಏನೋ ಅಲ್ಲದ ಒಂದು ಸ್ಥಿತಿ ಅದು ಬರಿಯ ಒಂದು ಸ್ಥಿತಿ ಮಾತ್ರ ಹಾಗಾಗಿ ನಾವು ಅದನ್ನ ಸರಿಯಾಗಿ ಗಮನಿಸಿದಾಗ ಅದರ ಭಯ ಒಂದು ರಾಕ್ಷಸಿ ಗುಣ ಅದರ ಹೆಸಗೆ ತರುವ ಒಂದು ಭಯ ತರಿಸುವಂತಹ ಗುಣ ಎಲ್ಲವೂ ಒಂದು ಸ್ಥಿತಿ ಅನ್ನೋದು ಅರ್ಥ ಆದಾಗ ಅವಾಗ ಏನಾಗತ್ತೆ ಅದು ಹೊರಟು ಹೋಗುತ್ತೆ ಅದೊಂದು ಸ್ಥಿತಿ ಮಾತ್ರ ಅಂದಾಗ ಆ ರಸ್ತೆಯಲ್ಲಿ ಹಾವಿದೆಯಾ ಹಗ್ಗ ಇದೆಯಾ ನೋಡೇ ಬಿಡೋಣ ಅಂತ ಮುಂದುವರೆದಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಅದು ಬರೀ ಹಗ್ಗನೇ ಆಗಿರತ್ತೆ ಹಾವಾಗಿರೋದಿಲ್ಲ ಸುಮ್ನೆ ನಾವು ಹೆದರ್ಕೊಂಡ್ವಲ್ಲ ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಆಗ ಭಯ ತನ್ನಿಂದ ತಾನೇ ಭಯ ಆಗತ್ತೆ ಇದೇ ರೀತಿ ಎಲ್ಲಾ ವಿಷಯಗಳ ಬಗ್ಗೆ ಕೂಡ ನಾವು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ತಾ ಹೋಗ್ಬೇಕಾಗ್ತಾ ಆ ವೇಳೆಯಲ್ಲಿ ಯಾವ್ದು ಬಂತು ಕೋಪ ಬಂತ ಕೋಪವನ್ನ ಪರೀಕ್ಷೆ ಮಾಡಿ ಆಸೆ ಬಂತ ಆಸೆಯನ್ನ ಪರೀಕ್ಷೆ ಮಾಡಿ ಭಯ ಬಂತ ಭಯವನ್ನ ಪರೀಕ್ಷೆ ಮಾಡಿ ಹೀಗೆ ಪರೀಕ್ಷೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಖಾಲಿ ಆಗ್ಬಿಡುತ್ತೆ ಅದು ಅದ್ರ ಸ್ಥಿತಿನೇ ಬದಲಾಯಿಸುತ್ತೆ ಆ ಆ ಒಂದು ಇದು ಪರಿಸ್ಥಿತಿ ಹೊರಟಕ್ಕೆ ಹೋಗುತ್ತೆ ಅದೇ ರೀತಿ ಆಸೆ ಕೂಡ ಯಾವುದೇ ರೀತಿ ಆಸೆ ಆಗಿರ್ಬೋದು ಅದು ಕೂಡ ಈಗ ಭಯಂಕರವಾಗಿ ಬರುತ್ತೆ ಆ ಒಂದು ವಸ್ತು ಅಥವಾ ಆ ಒಂದು ವ್ಯಕ್ತಿ ಇಲ್ಲದೆ ಇದ್ರೆ ನನಗೆ ಸಾವೇ ಇದು ನನಗೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ನಾನು ಸತ್ತೇ ಹೋಗ್ಬಿಡ್ತೀನಿ ಅವ್ರ ಇದ್ರೆ ನನಗೆ ಇರೋಕೆ ಆಗೋದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಹೋಗ್ತೇವೆ ಇಲ್ಲೊಂದು ನಾನು ಒಂದು ನೈಜ ಘಟನೆಯನ್ನ ಅಂದ್ರೆ ನಮ್ಮದೇ ಒಂದು ಇದ್ರಲ್ಲಿ ಹತ್ತಿರದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನ ತಮ್ಮ ಎದುರಿಗೆ ಹಂಚ್ಕೊಳ್ಳೋದಿಕ್ ಇಷ್ಟ ಪಡ್ತೀನಿ ನಮಗ್ ಗೊತ್ತಿದ್ದಂತಹ ಒಬ್ಬ ವ್ಯಕ್ತಿ ಅವರು ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ರು ಅವರು ನೆಂಟ್ರು ಅವರು ನೆಂಟ್ರೆ ಹಾಗೆ ಆ ಸ್ಥಿತಿಯಲ್ಲಿದ್ದವರು ಆ ಹುಡುಗ ಒಳ್ಳೆ ಕೆಲಸದಲ್ಲಿದ್ದ ಇದ ಮನೆ ಕಟ್ಕೊಂಡಿದ್ದ ಎಲ್ಲಾ ವಸ್ತುಗಳನ್ನ ಇದ್ ಮಾಡಿದ್ದ ಆ ಹುಡ್ಗಿ ತನ್ನ ಪತ್ನಿಯೇ ಆಗ್ಬಿಡ್ತಾಳೆ ಯಾಕೆಂದ್ರೆ ಪ್ರೀತಿಸ್ತಿದೀವಲ್ಲ ಅವ್ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಇದನ್ ಮಾಡ್ದವ ಅಂತ ನಂಬಿಕೊಂಡ ಆಮೇಲೆ ತನ್ನ ಸಂಸಾರಕ್ಕೋಸ್ಕರ ಏನ್ ಮಾಡ್ದ ಎಲ್ಲಾ ಸಾಮಾನುಗಳನ್ನ ಖರೀದಿ ಮಾಡ್ಬಿಟ್ಟು ಅವಳ ಹೆಸರನ್ನ ಅದ್ರಲ್ಲಿ ಎಲ್ಲಾ ಬರ್ಸ್ಬಿಟ ಆದ್ರೆ ದುರದೃಷ್ಟವಶಾತ್ ಮನೆಯಲ್ಲಿ ಒಪ್ಗೆ ಆಗದಲ್ಲೇನೆ ಏನಾಯ್ತು ಆ ಹುಡುಗಿಯ ಮದುವೆಯನ್ನ ಬೇರೆಯವರನ್ನೊಂದಿಗೆ ಮಾಡ್ಬಿಟ್ರು ಆ ಹುಡುಗ ಮದುವೆ ದಿವಸ ಮನೆ ಬಿಟ್ಟ ಸೀದ ಶೃಂಗೇರಿ ಹೋದ ಅಲ್ಲಿ ಹೊಳೆನಲ್ಲಿ ಬಿದ್ದ್ಬಿಟ ಆದ್ರೆ ಪುಣ್ಯಕ್ಕೆ ಯಾರೋ ಬೆಸ್ತರು ನೋಡ್ಬಿಟ್ಟಿದ್ದಾರೆ ಈ ಹುಡುಗ ಬಿದ್ದಿದ್ದನ್ನ ಅವ್ರೇನ್ ಮಾಡಿದ್ರು ಹೋಗಿ ನೀರ್ ಕುಡ್ದಿದ್ದ ಆದ್ರೂನು ಅವನನ್ನ ಉಳಿಸಿ ಅವಾಗ ಅವನಿಗೆ ಪ್ರಥಮ ಚಿಕಿತ್ಸೆ ಮಾಡಿ ಅಲ್ಲಿಯ ಶೃಂಗೇರಿಯ ಮಠದಲ್ಲಿ ಸ್ವಾಮಿಳ ಹತ್ರಕ್ಕೆ ಕರ್ಕೊಂಡು ಹೋದ್ರು ಇದ್ ನಡೆದಂತ ಘಟನೆ ಮನೆಯಲ್ಲೇ ನಡೆದಂತ ಘಟನೆ ಅವಾಗ ಸ್ವಾಮಿಗಳು ತುಂಬಾ ಹೆಚ್ಚಿಗೆ ಏನನ್ನೋ ಹೇಳಿಲ್ವಂತವ್ರು ಅವ್ರ ಒಂದ್ ಎರಡೇ ಎರಡು ಮಾತು ಹೇಳಿದ್ರಂತೆ ಅವ್ರು ನೋಡಪ್ಪ ಬದುಕು ಅಂದ್ರೆ ಏನು ಗೊತ್ತಾ ಅಂತ ಹೇಳಿ ಒಂದ್ ಎರಡು ಮಾತ್ ಹೇಳಿದ್ರಂತೆ ಏನು ಅಂದ್ರೆ ಕೂತು ಆಲೋಚನೆ ಮಾಡು ನಿಜಕ್ಕೂ ನಿನ್ಗೆ ಇತ್ತಾ ಅಂತ ಆಲೋಚನೆ ಮಾಡು ನಿನ್ನ ಜೀವಕ್ಕಿಂತ ಹೆಚ್ಚ ಅಂತ ಆಲೋಚನೆ ಮಾಡುವಂತನೋ ಕೆಲವು ವಿಷಯಗಳನ್ನ ಅವ್ರು ಹೇಳಿದ್ದಾರೆ ಇವನೇನ್ ಮಾಡ್ದ ಅದೇ ನದಿ ದಂಡೆಗೆ ಮತ್ತೆ ಹೋದ ಕೂತ್ಕೊಂಡ ಕೂತ್ಕೊಂಡ ಆಲೋಚನೆ ಮಾಡ್ದ ಆಲೋಚನೆ ಮಾಡ್ದ 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 ಅವಾಗ ಅರ್ಥ ಆಯ್ತ ಅವನಿಗೆ ಎಲ್ಲ ತನ್ನದೆಲ್ಲ ಹುಚ್ಚಾಟ ಅನ್ನೋದು ಅರ್ಥ ಆಗ್ಬಿಡ್ತದ ತಿಳಿಯಾದ ಮನಸ್ಸು ಮಾಡ್ಕೊಂಡು ಅವನೇನ್ ಮಾಡ್ದ ಹಿಂತಿರುಗಿ ಬಂದ ಒಂದೆರಡು ವರ್ಷ ಒಬ್ಬನೇ ಇದ್ದ ಒಂಟಿಯಾಗಿದ್ದ ಆಮೇಲೆ ಮನೆಯವ್ರು ನೋಡಿದಂತಹ ಹುಡುಗಿಯನ್ನ ಮದ್ವೆ ಮಾಡ್ಕೊಂಡ ಮದ್ವೆ ಮಾಡ್ಕೊಳ್ಳೋಕ್ ಮುಂಚೆ ಹೊಸ ಹುಡುಗಿಗೆ ಈಗ ಮದ್ವೆ ಆಗ್ತಾ ಇದ್ದಾನಲ್ಲ ಆ ಹುಡುಗಿಗೆ ಎಲ್ಲಾ ತನ್ನ ಹಿಂದಿನ ಹುಚ್ಚಾಟಗಳನ್ನೆಲ್ಲ ತಿಳಿಸ್ದ ಎಲ್ಲವನ್ನ ತಿಳ್ಸಿ ನನ್ ಮನೇಲಿ ಇರೋದೆಲ್ಲ ಹಳೆ ಹುಡುಗಿ ಹೆಸರಿದೆ ಅಂತನೂ ಹೇಳ್ದ ಅವಳು ನಕ್ಳು ಏನನ್ನೂ ತಪ್ಪು ತಿಳ್ಕೊಳ್ಳಿಲ್ಲ ಇವತ್ತು ಅತ್ಯಂತ ಸುಖಿ ಸಂಸಾರ ಅವ್ರ ಮಕ್ಳು ಕೂಡ ಇವಾಗ ದೊಡ್ಡವರಾಗಿದ್ದಾರೆ ಆ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಅವನು ಈಗ್ಲೂ ಕೂಡ ತನ್ನನ್ನ ತಾನು ನೋಡ್ಕೊಂಡು ನಗ್ತಾನೆ ಅಂದ್ರೆ ಆಸೆ ಅನ್ನುವಂತಹದ್ದು ಎಲ್ಲಿವರೆಗು ಕರ್ಕೊಂಡ್ ಹೋಗುತ್ತೆ ಅಂತಂದ್ರೆ ಹೋಗಿ ನದಿಲ್ ಬಿಜ್ ಜೀವ ಕಳ್ಕೊಳ್ಳುವವರವರೆಗೂ ಅವ್ರಿಲ್ದೆ ನನ್ ಬದುಕೋಕೆ ಆಗಲ್ಲ ಅಂತ ಇವಾಗ ಬದುಕಿಲ್ವಾ ಅಂದ್ರೆ ಬದುಕಿದ್ದಾನೆ ಸ್ವಲ್ಪ ಅರ್ಧ ಗಂಟೆ ಯೋಚನೆ ಮಾಡ್ಬೇಕಷ್ಟೇ ಕೂತು ಈ ಕೆಲಸವನ್ನು ಮಾಡ್ದಾಗ ಆ ಆಸೆಯಿಂದ ನಾವು ಕೊರಕ್ಕೆ ಬಂದ್ಬಿಡ್ತೇವೆ ಹೀಗೆ ಈ ಪ್ರತಿಯೊಂದು ಆಸೆಗೂ ಕೂಡ ಒಂದು ತೋರಿಕೆಯ ರೂಪ ಅನ್ನೋದು ಇರತ್ತೆ ಆ ರೂಪ ಅದಿರೋದಕ್ಕಿಂತ ಹೆಚ್ಚು ಪಟ್ಟು ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ ಇಲ್ಲ ನಿನಗ್ ಬದುಕಕ್ಕೆ ಆಗಲ್ಲ ಹಾಗೆ ಹೀಗೆ ಎಲ್ಲವೂ ಅಷ್ಟೇ ಭಯ ಆಗಿರ್ಬೋದು ಕೋಪ ಆಗಿರ್ಬೋದು ಮಾತ್ಸರಿ ಆಗಿರ್ಬೋದು ದ್ವೇಷ ಆಗಿರ್ಬೋದು ಪ್ರತಿಯೊಂದನ್ನು ಅದ್ ಎಷ್ಟು ರಾಕ್ಷಸ ರೂಪದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಂದ್ರೆ ಅದ್ರ ಬಲೆಗೆ ನಾವೇನಾದ್ರು ಬಿದ್ದು ಅಂದ್ರೆ ನಮ್ಮನ್ನ ಹೇಳ ಹೆಸರಿಲ್ಲದಂತೆ ಹಾಳು ಮಾಡುತ್ತೆ ನಮ್ ಹೆಸರು ಹೇಳೋಕ್ಕೂ ಇಲ್ಲ ನಾವಿರಲ್ಲ ಇರಲ್ಲ ಆ ರೀತಿಯಲ್ಲಿ ನಮ್ಮನ್ನ ಹಾಳು ಮಾಡುತ್ತೆ ದುಃಖದ ಕೋಪಕ್ಕೆ ತಳ್ಳುತ್ತೆ ಅದೇ ಆಸೆಯನ್ನ ಅದೇ ಕೋಪವನ್ನ ಅದೇ ಭಯವನ್ನ ನಿಂತು ಗಮನಿಸಿ ನೋಡಿದಾಗ ನಿಜವಾಗಿ ಅದರ ಬಣ್ಣ ಬಯಲಾಗತ್ತೆ ನನಗೆ ಯಾಕೆ ಅನ್ನಿಸ್ತು ಅಂತ ಹೇಳಿ ನಮ್ಗೆ ಆಮೇಲೆ ನಗು ಬರುತ್ತೆ ಆ ಒಂದು ಹಂತಕ್ಕೆ ನಾವು ಹೋಗ್ತೇವೆ ಆಸೆಯಿಂದ ಬಿಡುಗಡೆ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ಆಸೆಯನ್ನ ಗಮನಿಸಿ ನೋಡ್ಬೇಕು ಅಂದ್ರೆ ಇದರಿಂದ ನನಗೆ ನಿಜಕ್ಕೂ ಬೇಕಾ ನನಗೆ ನಿಜಕ್ಕೂ ಇದ್ರ ಅಗತ್ಯ ಇದೆಯಾ ನಿಜವಾಗಿಯೂ ಆಗ್ತಾ ಇದೆಯಾ ಅಂತ ಹತ್ತು ನಿಮಿಷ ಕುಳಿತು ಆಲೋಚನೆ ಮಾಡಿ ನೋಡಿ ಒಂದು ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಅದು ನಿಜವಾಗ್ಲೂ ನಮ್ಗೆ ಬೇಕಾ ಅಥವಾ ಬೇಡವಾ ಅಂತ ಹೇಳಿ ಆವಾಗ ಆ ಆಸೆಯ ವಿಷಯ ನಮ್ಗೆ ಅರ್ಥವಾಗಿ ಹೋಗುತ್ತೆ ಹೀಗೆ ಮನಸ್ಸನ್ನ ಗಮನಿಸ್ಬೇಕು ಹೀಗೆ ನಮ್ಮನಸ್ಸನ್ನ ಗಮನಿಸೋದು ಹೇಗೆ ಒಟ್ಟಾರೆಯಾಗಿ ಅನ್ನೋ ಪ್ರಶ್ನೆ ಹೇಳುತ್ತೆ ಅದಕ್ಕೆ ಉತ್ತರ ಧ್ಯಾನ ಮೊದ್ಲು ಆನಾಪಾನ ಮಾಡ್ಬೇಕಾಗತ್ತೆ ಅಂದ್ರೆ ಉಸಿರಾಟದ ಗಮನ ಆಮೇಲೆ ಮೌನವಾಗಿ ಕುಳಿತು ಒಂದೊಂದು ಆಲೋಚನೆ ಬಂದಾಗ್ಲೂ ಅದರ ಬಗ್ಗೆ ಏನೂ ಮಾಡದೆ ಸುಮ್ಮನೆ ಉಳಿಯೋದನ್ನ ನಾವು ಮಾಡ್ಬೇಕಾಗತ್ತೆ ಹಾಗೆ ಮಾಡ್ತಾ ಮಾಡ್ತಾ ಏನಾಗತ್ತೆ ಈ ಧ್ಯಾನ ಈ ಹಿಂದೆ ತಿಳಿಸಿದ ಎಲ್ಲವನ್ನ ಸಹ ಒಡೆದು ಹಾಕತ್ತೆ ಅಂದ್ರೆ ಒಂದೊಂದನ್ನೇ ಅದು ಎಲ್ಲವನ್ನ ಒಡೆದಾಗ್ತಾ ಹೋಗುತ್ತೆ ಎಲ್ಲ ಭ್ರಮೆಗಳನ್ನ ಧ್ಯಾನ ನಾಶ ಮಾಡ್ತಾ ಹೋಗುತ್ತೆ ಅದಕ್ಕೆ ಮೊದ್ಲು ಆನಾಪಾನ ಮಾಡ್ಬೇಕು ಆನಂತರ ನಮ್ಮನ್ನ ನಾವು ಗಮನಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಹೋಗ್ಬೇಕು ಅದು ಮನಸ್ಸನ್ನ ಗಮನಿಸುವ ಕ್ರಿಯೆ ಹಾಗೆಂದ್ರೆ ಭ್ರಮೆಯನ್ನ ಇದು ಭ್ರಮೆ ಮಾತ್ರ ಅಂತ ಗುರುತಿಸುವುದೇ ನಿಜವಾದಂತಹ ಒಂದು ವಿಷಯ ಇಲ್ಲಿ ಆಗಬೇಕಾದಂತಹ ಕೆಲಸ ನಿಜವಾದ ವಸ್ತುಸ್ಥಿತಿಯನ್ನ ನೋಡೋದ್ರಿಂದ ಇವುಗಳೆಲ್ಲದರ ಕಂಡೀಷನಿಂಗ್ ಅರ್ಥ ಆಗತ್ತೆ ಅಂದ್ರೆ ಅವುಗಳು ಹೇಗೆ ನಮ್ಮನ್ನ ಬಂಧಿಸಿಟ್ಟಿದೆ ನಮ್ಮ ಮನಸ್ಸಿನ ಆ ಎಲ್ಲವೂ ಕೂಡ ಬಂಧನಕ್ಕೊಳಗಾಗಿರೋದೆ ಈ ಕಂಡೀಷನಿಂಗ್ ಇಂದ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಆಸೆಯ ಬಲೆಗೆ ಬಿದ್ದಿದ್ದೇವೆ ಭಯದ ಬಲೆಗೆ ಬಿದ್ದಿದ್ದೇವೆ ಕೋಪದ ಬಲೆಗೆ ಬಿದ್ದಿದ್ದೇವೆ ಈ ಎಲ್ಲವನ್ನ ಯಾವ್ಯಾವ ಬಲೆಗೆ ಬಿದ್ದಿದ್ದೇವೆ ಮೋಹದ ಬಲೆಗೆ ಬಿದ್ದಿದ್ದೇವೆ ಈ ಎಲ್ಲವನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ವಸ್ತುಸ್ಥಿತಿಯ ವಿಶ್ಲೇಷಣೆಯನ್ನ ಮಾಡ್ಬೇಕಾಗತ್ತೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಿಜವಾಗ್ಲೂ ಇದು ಕಂಡೀಷನಿಂಗ್ ಅನ್ನೋದು ಅರ್ಥ ಆದ ತಕ್ಷಣ ಆ ಕಂಡೀಷನಿಂಗ್ ಹೋಗಿ ಬಿಡುತ್ತೆ ಆ ಬಂಧನ ಕಳಚ್ಕೊಂಡು ಬಿಡುತ್ತೆ ಇಂತಹ ಸ್ಥಿತಿಗೆ ನಾವು ಹೋಗ್ಲೇಬೇಕಾಗತ್ತೆ ಬೇರೆ ದಾರಿ ನಮಗೆ ಇಲ್ಲವೇ ಇಲ್ಲ ಹಾಗಾಗಿ ಇವುಗಳೆಲ್ಲದರ ಕಂಡೀಷನಿಂಗ್ ಅನ್ನು ಗಮನಿಸ್ಬೇಕಾಗತ್ತೆ ಅವುಗಳ ಇರುವಿಕೆಯ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಅವುಗಳ ಬದಲಾವಣೆ ಅವುಗಳಿರುವ ನಿಜವಾದ ವ್ಯಕ್ತಿತ್ವ ಇಲ್ಲದಿರುವಿಕೆಯನ್ನ ಅರ್ಥ ಮಾಡ್ಕೊಳ್ತೇವೆ ಅಸ್ತಿತ್ವವೇ ಇಲ್ಲದಂತಹದ್ದು ಆಸೆ ಅಸ್ತಿತ್ವವೇ ಇಲ್ಲ ಇಲ್ಲದೆ ಇರುವಂತಹದ್ದು ಭಯ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಭಯ ಕೂಡ್ಲೆ ಭಯ ಆಗೇ ಬಿಡುತ್ತೆ ತಲೆಯಿಂದ ಕಾರವರೆಗೂ ಭಯ ಅನ್ನೋದು ಆವರಿಸ್ಕೊಂಡ್ಬಿಡುತ್ತೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಈಗ ಭಯ ಆಗ್ತಾ ಇದೆ ಅಂತ ಹಾಗೆ ಅದಕ್ಕೆ ಅಸ್ತಿತ್ವ ಅನ್ನೋದು ಇದೆಯಾ ಅಂತ ಆಲೋಚನೆ ಮಾಡಿದ್ರೆ ಎಷ್ಟು ಕಂಡೀಷನಿಂಗ್ ನಲ್ಲಿದ್ದೀವಿ ಒಳಪಟ್ಟಿದ್ದೇವೆ ನಾವು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅದರಿಂದ ಅವುಗಳಿಗೆ ನಿಜವಾದ ವ್ಯಕ್ತಿತ್ವವೇ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಅವಾಗ ಎಲ್ಲ ಮನಸ್ಸಿನ ಆಲೋಚನೆಗಳು ಭಾವನೆಗಳೇ ಅದಕ್ಕೆ ಅದೇ ಹೊರತು ನಿಜವಾದ ಅಸ್ತಿತ್ವ ಅನ್ನೋದು ಯಾವುದು ಇಲ್ಲ ಅನ್ನೋದು ಅರ್ಥ ಆದಾಗ ಅವುಗಳ ಆತ್ಮಕ್ಕೆ ಸಂಬಂಧಿಸಿದ್ದ ಅಲ್ಲ ಅನ್ನೋದು ಗೊತ್ತಾಗತ್ತೆ ಬರಿಯ ಮನಸ್ಸಿಗೆ ಸಂಬಂಧಿಸಿದ್ದೆ ಹೊರತು ಅದು ಆತ್ಮನಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಈ ಎಲ್ಲ ಗುಣಗಳಿಗೂ ಆತ್ಮನಿಗೂ ಸಂಬಂಧವೇ ಇಲ್ಲ ಎಲ್ಲವೂ ಮನಸ್ಸಿಗೆ ಸಂಬಂಧಿಸಿದ್ದು ಮಾತ್ರ ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ ಅನ್ನೋದು ಗೊತ್ತಾಗತ್ತೆ ಇವ್ಯಾವ್ದು ಕೂಡ ಆತ್ಮಕ್ಕೆ ಅಂಟುವುದೇ ಇಲ್ಲ ಅನ್ನೋದು ಕೂಡ ಆ ಸತ್ಯವೂ ನಮ್ಗೆ ಗೊತ್ತಾಗತ್ತೆ ಜೊತೆಗೆ ಇನ್ನೊಂದು ಅರ್ಥ ಆಗತ್ತೆ ಕ್ಷಣಿಕವಾದದ್ದು ಎಲ್ಲವೂ ಕ್ಷಣಿಕ ಭಯವೂ ಕ್ಷಣಿಕ ಆಸೆಯೂ ಕ್ಷಣಿಕ ಸ್ವಲ್ಪ ಕುಳಿತು ಯೋಚನೆ ಮಾಡಿದ್ರೆ ಅದ್ರ ಹಾಗೆಯೇ ಹೊರಟು ಹೋಗ್ಬಿಡುತ್ತೆ ಒಂದ್ ಅರ್ಧ ಗಂಟೆಯಲ್ಲಿ ಬಿಡುತ್ತೆ ಆ ರೀತಿ ಅಂದ್ರೆ ಕ್ಷಣಿಕವಾದದ್ದು ಎಲ್ಲವೂ ಕೂಡ ಬಂದು ಹೋಗುವಂತಹದ್ದು ಬುದ್ಧರು ಒಂದೇ ಮಾತನ್ನ ಹೇಳ್ತಾರೆ ಅನಿಚ್ಛ ಅಂತಾರೆ ಅನಿತ್ಯ ಬರುತ್ತೆ ಬಂದಂತೆಯೇ ಹೊರಟು ಹೋಗತ್ತೆ ಅದಕ್ಕೆ ಅದು ಶಾಶ್ವತವಾದದ್ದು ಅಲ್ಲ ಬರಿಯ ಶಾಶ್ವತವಾದದ್ದು ಮಾತ್ರವೇ ಶಾಶ್ವತ ಅನ್ನೋದನ್ನ ಭಗವಾನ್ ಬುದ್ಧರ್ ಹೇಳ್ತಾರೆ ಎಲ್ಲವೂ ಬಂದು ಹೋಗುವಂತಹದ್ದು ಮಾತ್ರ ಅನ್ನೋದು ಮೊದ್ಲು ನಮ್ಗೆ ಅರ್ಥ ಆಗ್ಬೇಕು ಅದನ್ನ ಬರಿಯ ಹೀಗೆ ಓದಿ ತಿಳ್ಕೊಂಡಿದ್ರಿಂದ ಇನ್ನೊಬ್ರು ಕೇಳಿದ್ದನ್ನ ತಿಳ್ಕೊಂಡ್ರೆ ಅದು ಸಾಕಾಗೋದಿಲ್ಲ ಅದನ್ನ ನಾವು ಕುಳಿತು ಅದನ್ನ ಮಾಡ್ಬೇಕಾಗತ್ತೆ ಭಯ ಬಂತ ಭಯವನ್ನ ಕುಳಿತು ನೋಡಿ ಆಸೆ ಬಂತ ಆಸೆಯನ್ನ ಕುಳಿತು ನೋಡಿ ಕೋಪ ಬಂತ ಕೋಪವನ್ನು ಕುಳಿತು ನೋಡಿ ಎಲ್ಲವನ್ನ ಗಮನಿಸಿ ನೋಡಿ ಆಗ ಇಂದ ಬಿಡಿಸ್ಕೊಳ್ತಾ ಹೋಗ್ತೀವಿ ಒಂದೊಂದರದ್ದೇ ಬಿಡುಗಡೆ ಆಗ್ತಾ 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 ಹೋದಷ್ಟು ನಮ್ಮ ಮನಸ್ಸು ಪ್ರಶಾಂತವಾಗ್ತಾ ಹೋಗುತ್ತೆ ಶಾಂತವಾಗ್ತಾ ಹೋಗತ್ತೆ ಅದು ಸೂಕ್ಷ್ಮವಾಗ್ತಾ ಹೋಗುತ್ತೆ ಸತ್ಯವನ್ನ ಯಥಾರ್ಥವನ್ನ ಅರಿಯುವಂತಹ ಒಂದು ಸ್ಥಿತಿಗೆ ಮನಸ್ಸು ಬರ್ತಾ ಹೋಗಂತೆ ಆದ್ರಿಂದ ಆತ್ಮಕ್ಕೆ ಯಾವುದು ಅಂಟಿಲ್ಲ ಅನ್ನೋದು ಅರ್ಥ ಆದಾಗ ಇವೆಲ್ಲಕ್ಕೂ ಬದಲಾವಣೆಯೇ ಮಾರ್ಗ ಹಾಗೂ ಅವುಗಳ ಗತಿ ಬದಲಾವಣೆಗೆ ಅವುಗಳ ಸ್ವಭಾವ ಅನ್ನೋದು ಅರ್ಥ ಆದಾಗ ಇವೆಲ್ಲವೂ ತಿಳಿಯೋದು ಧ್ಯಾನದಿಂದ ಮಾತ್ರ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇವೆಲ್ಲವುಗಳಿಂದ ಹಿಂದೆ ಸರಿದು ನಿಲ್ತೇವೆ ನಮಗೂ ಭ್ರಮೆಗಳಿಗೂ ಮಧ್ಯೆ ಒಂದು ಸ್ಪೇಸ್ ಅಂದ್ರೆ ಜಾಗ ಏರ್ಪಡುತ್ತೆ ಅವೇ ಬೇರೆ ನಾವೇ ಬೇರೆ ಆಗಿರ್ತೇವೆ ಅಂದ್ರೆ ಕೆಳ ಕೆಳಮನಸೇ ಬೇರೆ ಮೇಲ್ಮನಸೆ ಬೇರೆ ಸ್ಪಷ್ಟವಾಗಿ ನಮ್ಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲಿ ಖಾಲಿ ಜಾಗ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗತ್ತೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿನ ಮಧ್ಯೆ ಸಹ ಜಾಗ ಇರೋದು ಗೊತ್ತಾಗತ್ತೆ ಅಂದ್ರೆ ಒಂದು ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ಕೂಡ ಮಧ್ಯ ಸ್ಪೇಸ್ ಇದೆ ಅಂತ ಗೊತ್ತಾಗತ್ತೆ ಈ ಭ್ರಮೆಗಳು ಇದುವರೆಗೂ ಕೂಡ ನಮ್ಮನ್ನ ಹೇಗೆ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಹೇಗೆ ಅಂದ್ರೆ ಹೇಗೆ ಆಟ ಆಡಿಸ್ತಾ ಇದ್ವು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಆ ಭ್ರಮೆಗಳಿಗೆ ನಾವ್ ಎಷ್ಟು ಒಳಗಾಗ್ಬಿಟ್ಟಿದ್ವಿ ಅವು ಆಟ ಆಡ್ದಂಗೆಲ್ಲ ಆಡಿಸ್ತಾ ಇದ್ದ ಆಡ್ತಾ ಇದ್ವಲ್ಲ ನಾವು ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಅವಾಗ ನಮ್ಮ ಕಾಡುತ್ತಿದ್ದ ಈ ಭ್ರಮೆಗಳಿಗೂ ನಮಗ ನಮಗೂ ಅದು ನಾವು ಬೇರೆ ಅದೇ ಬೇರೆ ಅನ್ನೋದು ಅರ್ಥ ಆಗತ್ತೆ ಅವೆಲ್ಲವೂ ಬೇರೆಯ ವಸ್ತು ಆಗಿರೋದ್ರಿಂದ ನಾವು ದೂರದಿಂದಾನೇ ಅದನ್ನ ಗಮನಿಸಬಹುದು ಅನ್ನೋದು ಗೊತ್ತಾಗತ್ತೆ ಅವಾಗ ಆಬ್ಜೆಕ್ಟ್ ಆಗಿ ಅಂದ್ರೆ ಅದನ್ನ ಆಬ್ಜೆಕ್ಟ್ ಅದೊಂದು ಬೇರೆ ವಿಷಯ ಅಂತ ಹೇಳಿ ನೋಡಿ ಅದನ್ನ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ನಮ್ಗೆ ಬರ್ತದೆ ಈಗ ಒಂದು ಟೇಬಲ್ ಅನ್ನ ನೋಡ್ತೇವೆ ಒಂದು ಗಡಿಯಾರವನ್ನ ನೋಡ್ತೇವೆ ಒಂದು ಪುಸ್ತಕವನ್ನ ನೋಡ್ತೇವೆ ಅದೆಲ್ಲ ನಮ್ಮಿಂದ ಬೇರೆ ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಅದನ್ನ ನಾವು ನಮ್ಮದನ್ನಾಗಿ ಮಾಡ್ಕೊಳ್ಬೇಕು ಈಗ ಅದು ಬೇರೆ ಅಂತ ಹೇಳಿ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆದಾಗ ಅವು ಏನೇನು ಆಟ ಆಡ್ತವೆ ಅನ್ನೋ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅವು ಎಷ್ಟು ಅಶಾಶ್ವತ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ ಅವಾಗ ಆಧ್ಯಾತ್ಮದಲ್ಲಿ ನಾವು ಮುಂದುವರಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಈ ಕೆಲಸ ಆಗ್ಬೇಕು ಅಂದ್ರೆ ಅಶಾಶ್ವತವಾದ ನಮ್ಮ ಮನಸ್ಸಿನಲ್ಲಿರುವ ಈ ಎಲ್ಲ ಬಂಧನಗಳನ್ನ ಕಂಡೀಷನಿಂಗ್ಗಳನ್ನ ನಾವು ತೆಗೆದು ತೆಗೆದುಹಾಕ್ಬೇಕಾಗತ್ತೆ ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂದ್ರೆ ಈ ಕೆಲಸ ಖಂಡಿತ ಮಾಡಲೇಬೇಕು ನಮ್ಮನ್ನ ನಾವು ನೋಡ್ಕೊಳ್ಳೋದನ್ನ ಕಲ್ತ್ಕೊಳ್ಳೇಬೇಕಾಗತ್ತೆ ಧ್ಯಾನ ಅಂದ್ರೆ ಅದು ಕಾನ್ಸ್ಟೆಂಟ್ ರಿಯಲೈಸಿಂಗ್ ಅಂದ್ರೆ ಧ್ಯಾನ ನಿರಂತರ ಅರಿಯುವಿಕೆ ಕಾನ್ಸ್ಟೆಂಟ್ ರಿಯಲೈಸೇಷನ್ ಆಗ್ತಾನೆ ಇರತ್ತೆ ಒಂದಾದ ನಂತರ ಒಂದನ್ನ ಅರ್ಥ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತೀವಿ ಮುಂದುವರಿತಾ ಇರ್ತೀವಿ ನಿರಂತರ ಅರಿಯುವಿಕೆ ಅಂತ ಹೇಳ್ತಾರೆ ನಿರಂತರ ಅರಿಯುವಿಕೆ ಇಟ್ ಈಸ್ ರಿಯಲೈಸಿಂಗ್ ದಿ ಕಂಡೀಷನ್ಸ್ ಆಫ್ ದಿ ಮೈಂಡ್ ಅಂತಾರೆ ಮನಸ್ಸಿನ ಎಲ್ಲ ಬಂಧನಗಳನ್ನ ಎಲ್ಲ ಕಟ್ಟುಪಾಡುಗಳನ್ನ ಅರ್ಥ ಮಾಡಿಕೊಳ್ಳುವುದು ಮನಸ್ಸಿಗೆ ಇರುವ ಎಲ್ಲ ಕಂಡೀಷನ್ ಅನ್ನ ಅವೆಲ್ಲ ಬಂಧನಗಳೇ ಅಂತ ಅರ್ಥ ಮಾಡಿಕೊಳ್ಳುವುದು ಧ್ಯಾನ ಮಾಡದೇ ಇರೋಂಥವ್ರಿಗೆ ಇದು ಸಾಧ್ಯ ಆಗಲ್ಲ ಆದ್ರಿಂದ ಮನಸ್ಸಿನ ಬಂಧನದ ಸ್ಥಿತಿನೇ ನಾವು ಅಂತ ಭಾವಿಸ್ಬಿಟ್ಟಿರ್ತೀರಲ್ವ ಅದರಿಂದ ಬಹಳಷ್ಟು ಜನರಿಗೆ ಸಹಜವಾಗಿ ಆ ಬಂಧನದಲ್ಲಿ ಇರೋದೇ ಅದೇ ಸತ್ಯ ಅಂತ ನಂಬಿರ್ತಾರೆ ಅದೇ ಸಹಜ ಅಂತ ನಂಬ್ಬಿಟ್ಟಿರ್ತಾರೆ ಅವರುಗಳ ಆಲೋಚನೆಗಳು ಸಹ ಅದೇ ರೀತಿ ಇರತ್ತೆ ಹಾಗಾಗಿ ಕಂಡೀಷನ್ಸು ಕಟ್ಟುಪಾಡು ಇದ್ರೇನೆ ಜೀವನ ಅನ್ನುವಂತಹ ನಂಬಿಕೆ ಇರ್ತದೆ ಒಂದಲ್ಲ ಒಂದು ರೀತಿ ಬಂಧನ ಜನರಿಗೆ ಬೇಕೇ ಬೇಕು ಆ ಸ್ಥಿತಿಯಿಂದ ಹೊರಬಂದು ಎಲ್ಲ ಕಂಡೀಷನ್ ನ ಬಿಟ್ಬಿಟ್ರೆ ಅವಾಗ ಏನಾಗುತ್ತೆ ಅವ್ರಿಗೆ ಏನು ಇಲ್ವೇನಪ್ಪ ನಾವು ಏನು ಅಲ್ವೇ ಅಲ್ಲ ಅನ್ನುವ ಆ ಒಂದು ಅಹ್ ಲೋನ್ಲಿನೆಸ್ ಕಾಡಕ್ಕೆ ಶುರುವಾಗ್ಬಿಡುತ್ತೆ ಒಂಥರ ಒಂಟಿತನ ಕಾಡಕ್ಕೆ ಶುರುವಾಗ್ಬಿಡುತ್ತೆ ಭಗವಾನ್ ಬುದ್ಧರ್ ಹೇಳ್ತಾರೆ ಕೆಟ್ಟ ಚಾವಣಿಯ ಮನೆಯಲ್ಲಿ ಮಳೆಯ ನೀರು ನುಗ್ಗುವ ಹಾಗೆ ಅಭಿವೃದ್ಧಿ ಹೊಂದದೇ ಇರುವ ಮನಸ್ಸಿನಲ್ಲಿ ರಾಗವು ನುಗ್ಗುತ್ತದೆ ಅಂತಾರೆ ಆದರೆ ಸುಭದ್ರ ಚಾವಣಿಯ ಮನೆಯ ಮನೆಯಲ್ಲಿ ಮಳೆಯ ನೀರು ನುಗ್ಗದೆ ಇರುವ ಹಾಗೆ ಅಭಿವೃದ್ಧಿ ಹೊಂದಿದ ಮನಸ್ಸಿನಲ್ಲಿ ರಾಗವು ನುಗ್ಗುವುದಿಲ್ಲ ಅಂತಾರೆ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದ್ರೆ ಮನಸ್ಸು ಪಕ್ವ ಆಗದೇ ಇದ್ದಾಗ ಆಸೆಗಳು ಭಯಗಳು ಆಕಾಂಕ್ಷೆಗಳು ಅದು ಇದು ಎಲ್ಲ ರಿಷಡ್ ವರ್ಗಗಳು ಕೂಡ ಅಲ್ಲಿ ಬಂಧನ ಅಲ್ಲಿ ಇದ್ದೇ ಇರ್ತದೆ ಅಂದ್ರೆ ಕೆಟ್ಟ ಚಾವಣಿಯಲ್ಲಿ ಮಳೆ ನೀರು ನುಗ್ಗುವಂತೆ ನುಗ್ಗುತ್ತೆ ಆದ್ರೆ ಮನಸ್ಸು ಗಂಭೀರವಾದಾಗ ಪಕ್ವವಾದಾಗ ಯಾವುದೂ ಆಗೋದಿಲ್ಲ ಗಟ್ಟಿ ರೂಫ್ ಇರುವಂತಹ ಮನೆಗೆ ಮಳೆ ನೀರು ನುಗ್ಗಲ್ಲ ಎಲ್ಲ ಬಂಧನಗಳು ಇರೋದು ಎಲ್ಲಿ ನಮ್ಮ ಕಾಮ ಮನಸ್ಸಿನಲ್ಲಿ ಮಾತ್ರ ನಮ್ಮ ಕೆಳ ಮನಸ್ಸಿನಲ್ಲಿ ಮಾತ್ರ ಹೈಯರ್ ಮೈಂಡ್ ಅಲ್ಲಿ ಇದೆಲ್ಲ ಏನು ಇಲ್ಲವೇ ಇಲ್ಲ ಹೈಯರ್ ಮೈಂಡ್ ಅಂದ್ರೆ ಉನ್ನತ ಮನಸ್ಸಿನಲ್ಲಿ ಇದ್ಯಾವುದೂ ನಡೆಯೋದಿಲ್ಲ ಯಾವ ಆಟವೂ ಇಲ್ಲವೇ ಇಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅದನ್ನ ಅಲ್ಲೇ ಬಿಟ್ಟು ನಾವು ಹೈಯರ್ ಮೈಂಡ್ ಅಲ್ಲಿ ಇರೋದನ್ನ ಅಭ್ಯಾಸ ಮಾಡಬೇಕಾಗತ್ತೆ ಭಗವಾನ್ ಬುದ್ಧರು ಈ ಗಾಥೆಯನ್ನು ಹೇಳಕ್ ಒಂದ್ ಕಾರಣ ಇದೆ ಬುದ್ಧರಾದ ನಂತರ ಮೊದ್ಲ ಬಾರಿಗೆ ಅವರು ಕಪಿಲ ವಸ್ತುವಿಗೆ ಹೋಗ್ತಾರೆ ಅವ್ರು ಹೋದಾಗ ಎಲ್ರಿಗೂ ಕೂಡ ಬೋಧೆ ಕೊಡ್ತಾರೆ ಮಾರನೇ ದಿನ ಸಿದ್ಧಾರ್ಥ ಬುದ್ಧರ ತಮ್ಮನ ಮದುವೆ ಇರುತ್ತೆ ಅಂದ್ರೆ ಗೌತಮ ಬುದ್ಧರ ತಮ್ಮನ ಮದುವೆ ಇರುತ್ತೆ ಅವನ ಹೆಸರು ನಂದ ಅಂತ ಹೇಳಿ ನಂದ ಮನೆಗೆ ಅವನ ಮನೆಗೆ ಆಹಾರ ಸ್ವೀಕಾರ ಮಾಡ್ಲಿಕ್ಕೆ ಭಗವಾನ್ ಬುದ್ಧರ್ ಹೋಗ್ತಾರೆ ಅವಾಗ ಏನ್ ಮಾಡ್ತಾರೆ ಬೇಕು ಅಂತ ಅವರ ಭಿಕ್ಷಾ ಪಾತ್ರೆಯನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅಂದ್ರೆ ಆಹಾರ ಭಿಕ್ಷಾಪಾತ್ರೆಯಲ್ಲಿ ಇದೆ ಅವ್ರ ಆಹಾರನ್ನ ಅಲ್ಲಿ ತಗೊಂಡಿಲ್ಲ ಆಹಾರದ ಭಿಕ್ಷಾ ಪಾತ್ರೆಯನ್ನ ಅಲ್ಲಿಟ್ಬಿಟ್ಟು ಮಾತಾಡ್ಬಿಟ್ಟು ವಾಪಸ್ ಬಂದ್ಬಿಟ್ರು ಅಯ್ಯೋ ಬಿಟ್ಟೋದ್ರಲ್ಲ ಪಾತ್ರೆಯನ್ನ ಭಿಕ್ಷಾ ಅಂತ ಅದನ್ನ ಈ ಮದುವೆ ಗಂಡು ಅಂದ್ರೆ ನಂದ ಅವನೇ ಎತ್ಕೊಂಡ್ ಬರ್ತಾನೆ ಭಗವಾನ್ ಬುದ್ಧರ ಹಿಂದೆನೇ ಬರ್ತಾನೆ ಇವ್ರು ಮುಂದೆ ಮುಂದೆ ಹೋಗ್ತಾನೆ ಇದಾರೆ ಅವನ್ ಹಿಂದೆ ಹಿಂದೆನೆ ಬರ್ತಾನೆ ಆಮೇಲೆ ಅವಾಗ ಆ ಕಲ್ಯಾಣಿ ಅಂತ ಅವನನ್ನ ಮದ್ವೆ ಆಗ್ಬೇಕಾಗಿದ್ದಂತಹ ಓದು ಅವಳು ಹೇಳ್ತಾಳೆ ರಾಜ್ಕುಮಾರ ಬೇಗ ಬಂದ್ಬಿಡಿ ನಮ್ಮ ವಿವಾಹ ಇದೆ ಅಂತ ಹೇಳ್ತಾಳೆ ಹಾ ಬಂದ್ಬಿಡ್ತೀನಿ ಇದ್ ಕೊಟ್ಬಿಡ್ ಬಂದ್ಬಿಡ್ತೀನಿ ಅಂತ ಹೋಗ್ತಾನೆ ಬುದ್ಧರು ಮುಂದಕ್ಕೇನೆ ಹೋಗ್ತಾನೆ ಇರ್ತಾರೆ ಇವನ್ ಹಿಂದೆನೆ ಬರ್ತಾನೆ ಎಲ್ಲಿವರೆಗೂ ಅಂದ್ರೆ ಅವನು ವಿಹಾರಕ್ಕೆ ತಲ್ಪ್ಬಿಡ್ತಾರೆ ತಲುಪಿದಾಗ ಇವನು ಬರ್ತಾನೆ ಅಲ್ಲಿ ನೋಡ್ತಾನೆ ಎಲ್ಲರನ್ನ ನೋಡ್ತಾನೆ ಅವನ ಮನಸ್ಸು ಬದಲಾಗ್ಬಿಡುತ್ತೆ ಅವಾಗ ಏನಾಗುತ್ತೆ ಆಗಿ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ಅವನು ವಿಹಾರದಲ್ಲೇ ಉಳ್ಕೊಂಡ್ಬಿಡ್ತಾನೆ ಮದ್ವೆ ಆಗೋದೇ ಇಲ್ಲ ಆದ್ರೆ ಬಿಕ್ಕು ಆದ ಮೇಲೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಕಲ್ಯಾಣಿ ಡಾಕ ಬರ್ತಿರ್ತೇ ಅಂದ್ರೆ ಅವಳು ಕರ್ದಿದ್ಲಲ್ವಾ ಅವಳು ಹೇಳಿದ್ಲಲ್ವಾ ಅವಳ ಮದ್ವೆ ಆಗ್ಬೇಕಿತ್ತಲ್ವಾ ಅಂತ ಹೇಳಿ ಅಂದ್ಕೊಂತ ಇರ್ತಾನೆ ಬುದ್ಧರಿಗೆ ಗೊತ್ತಾಗುತ್ತೆ ಅವಾಗ ಅವನೇನ್ ಮಾಡ್ತಾರೆ ಅವ್ರು ನಂದನ್ನ ಕರೆದು ಹೇಳ್ತಾರೆ ಅನೇಕ ದೇವಿಯರನ್ನ ಅಂದ್ರೆ ಏಂಜಲ್ಸ್ ಅವರನ್ನ ತೋರಿಸ್ಬಿಟ್ಟು ನೋಡು ಈ ಜೀವಿತದಲ್ಲಿ ನೀನು ಈ ಧರ್ಮವನ್ನ ಬಾಲಸಿದ್ರೆ ಈ ದೇವಿಯರಲ್ಲಿ ಒಬ್ಬರನ್ನ ನಿಮ್ಗೆ ಸಿಕ್ ಸಿಗ್ತಾರೆ ಅಂತ ಹೇಳ್ತಾರೆ ನಂದನ್ ಖುಷಿ ಆಗುತ್ತೆ ಅಯ್ಯೋ ಕಲ್ಯಾಣಿಗಿಂತ ಇವರು ತುಂಬಾ ಚೆನ್ನಾಗಿದಾರಲ್ಲ ಅಂತ ಹೇಳಿ ಆಯ್ತು ನಾನೇ ಮಾಡ್ತೀನಿ ಅಂತ ಹೇಳಿ ಆ ಕಲ್ಯಾಣಿನ್ ಮಾರ್ತ್ ಬಿಡ್ತಾನೆ ಇಲ್ಲಿ ಪ್ರಾರಂಭ ಮಾಡ್ತಾನೆ ಎಷ್ಟು ಚೆನ್ನಾಗಿ ಧರ್ಮಾಚರಣೆಯನ್ನ ಮಾಡ್ತಾನೆ ಅಂತಂದ್ರೆ ಅವ್ರೆಲ್ಲಾರ್ಗು ಜೊತೆನಲ್ಲಿರೋರು ಹೇಳಸ್ತಿರ್ತಾರೆ ಇವನು ಏಂಜಲ್ಸ್ಗೋಸ್ಕರ ಮಾಡ್ತಿದ್ದಾನೆ ಅಂತ ಆದ್ರೆ ಒಂದು ಯಾವ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿದ್ರೆ ದೃಢ ಪರಿಶ್ರಮದಿಂದ ಮನಸ್ಸನ್ನ ಸರಿ ಮಾಡ್ಕೊಂಡಾಗ ಅವನ್ ಮನಸ್ಸಿಂದ ಏಜೆನ್ಸ್ ಏಂಜಲ್ಸ್ ಕೂಡ ಹೊರಟೋಗ್ಬಿಡ್ತಾರೆ ಎಲ್ಲ ದ್ವಂದ್ವಗಳಿಂದ ಪಾರಾಗ್ಬಿಡ್ತಾನೆ ಎಷ್ಟು ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಅವನ ಅರ್ಹಂತನಾಗ್ಬಿಡ್ತಾನೆ ಅರ್ಹಂತರಿಗೆ ಯಾವುದೇ ಬಯಕೆ ಇರೋದಿಲ್ಲ ಎಲ್ಲವೂ ಭಗವಾನ್ರಿಗೆ ಗೊತ್ತಿತ್ತು ಅದಕ್ಕೆ ಅವರು ಯಾರಿಗೆ ಯಾವ ಬೋಧೆಯನ್ನ ಕೊಟ್ಟರು ಅಂದ್ರೆ ಅವರ ಮನಸ್ಸಿನ ಬಂಧನವನ್ನ ಬಿಡಿಸುವಂತಹ ಬೋಧೆ ಆಗಿರ್ಬೇಕು ಅದು ಯಾವ ಕಂಡೀಷನ್ ಹಿಂಗ್ ಆಗಿದ್ಯಲ್ವಾ ಅದನ್ನ ಬಿಡಿಸ್ಲಿಕ್ಕಿಂತ ತೋರಿಸ್ತಾರೆ ಅದನ್ನ ತೋರಿಸಿದಾಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅವ್ರಿಗೆ ಆ ಕಂಡೀಷನ್ ಇದನ್ನು ಅವನ್ ಬಿಡಿಸ್ಕೊಂಬಿಡ್ತಾನೆ ಅರ್ಹಂತನ ಆಗ್ಬಿಡ್ತಾನೆ ಹಾಗೆ ಅವ್ರನ್ನ ಬೋಧೆಯನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಆ ಅಷ್ಟೊಂದು ಮನಸ್ಸಿಗೆ ನಾ ಅವ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಂತವ್ರು ಭಗವಾನ್ ಬುದ್ಧರು ನಮ್ಮ ಮನಸ್ಸನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಹೇಳುವಂತಹ ಎಲ್ಲಾ ಆಲೋಚನೆಗಳನ್ನ ಗಮನಿಸ್ಬೇಕು ಇಂಪಲ್ಸ್ ಅಂದ್ರೆ ಪ್ರೇರಣೆಗಳು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಗಮನಿಸ್ಬೇಕು ಅವು ಕೂಡ ಬಂಧನಗಳೇನೆ ನಮ್ಮಲ್ಲಿನ ಕಂಡೀಷನ್ಗಳೇ ಅದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ನಮ್ಮ ಮನಸ್ಸನ್ನ ಗಮನಿಸಿ ಕಂಡು ಹಿಡಿಯುವುದೇ ನಿಜವಾದ ಅರಿವು ಅದೇ ರಿಯಲೈಸೇಷನ್ ಅವು ನಮ್ಮಲ್ಲಿ ಇವೆ ಅಷ್ಟೇ ಅವುಗಳಿಂದ ನಮ್ಗೆ ತೊಂದರೆ ಆಗಬಾರದು ಇಂತಹ ಭಾವನೆ ನಮ್ಮಲ್ಲಿ ಅದು ಅಹ್ ಏಕೆ ಬಂದ್ವು ಆಲೋಚನೆ ಹೇಗೆ ಬಂದ್ವು ಅಂತ ಗಾಬರಿ ಪಡೆದಲ್ಲೇನೆ ಅದಿದೆ ಅದ್ರ ಪಾಡಿಗೆ ಅದಿದೆ ಅಂತ ಬಿಟ್ಬಿಟ್ರೆ ಏನಾಗೋಗುತ್ತೆ ಅಂದ್ರೆ ಅವಾಗ ಎಲ್ಲ ಕಳವಳ ಗೊಂದಲಗಳು ನೀಗಿ ಹೋಗುತ್ತೆ ಇವು ನಮ್ಮ ಮನಸ್ಸಲ್ಲಿ ಇದೆ ಅನ್ನುವ ಕರಾರು ಹಾಕದ ಅರಿವು ನಮಗೆ ಬಂದರೆ ಸಾಕು ಆ ಅರಿವು ನೇರವಾದ ಅರಿವು ಯಥಾರ್ಥವಾದಂತಹ ಅರಿವು ಇಲ್ಲಿ ಊಹಾಪೋಹಕ್ಕೆ ಸ್ಥಳ ಇಲ್ಲ ನಂಬಿಕೆ ಇಲ್ಲ ಕಲ್ಪನೆ ಇಲ್ಲ ಭಯ ಪಡ್ಬೇಕಾಗಿಲ್ಲ ಇರುವುದನ್ನ ಇರುವ ಹಾಗೆ ನೇರವಾಗಿ ನೋಡುವಂತಹ ಒಂದು ಸ್ಥಿತಿ ಇದೇ ರಿಯಲೈಸೇಷನ್ ಮನಸ್ಸನ್ನ ಅರಿಯೋದು ಹೇಗೆ ಅಂದ್ರೆ ಅದನ್ನ ಅದು ಇರುವ ಹಾಗೆಯೇ ನೋಡುವಂತಹ ಪರಿಸ್ಥಿತಿ ಅದರ ಆಳಕ್ಕೆ ಇಳಿದು ನೋಡುವಂತಹ ಪರಿಸ್ಥಿತಿ ಆಗ ಆ ಕಂಡೀಷನಿಗೆ ಬಿಟ್ಕೊಳ್ಳುತ್ತೆ ಬಂಧನದಿಂದ ನಾವು ಹೊರಕ್ಕೆ ಬಂದ್ಬಿಡ್ತೇವೆ ಈಗ ನಮ್ಗೆ ಯಾವ ರಿಯಲೈಸೇಷನ್ ಆಗ್ತಿರೋದು ಅಂದ್ರೆ ಬಂಧನಕ್ಕೆ ಒಳಪಟ್ಟಿರುವುದು ನಿಜವಾಗಿಯೂ ಬಂಧನದಲ್ಲಿಯೇ ಇದೆ ಅನ್ನೋದು ತಿಳಿಯೋದು ಇದು ನಿಜವಾದ ಅರಿವು ಅಂದ್ರೆ ರಿಯಲೈಸಿಂಗ್ ದಿ ಕಂಡೀಷನ್ಡ್ ಆಸ್ ದಿ ಕಂಡೀಷನ್ಡ್ ಅಂದ್ರೆ ಅದು ಬಂಧನಕ್ಕೆ ಒಳಪಟ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಅರಿವು ಅಥವಾ ರಿಯಲೈಸೇಷನ್ ಬಂಧಿತರಾಗಿದ್ದೇವೆ ಅನ್ನುವ ಅರಿವೇ ನಿಜವಾದಂತಹ ಅರಿವು ಅದರಿಂದ ಬಿಡುಗಡೆಯನ್ನ ಪಡ್ಕೊಳ್ಬೇಕಾಗತ್ತೆ ಆಗ ನಿಜವಾಗಿ ಬಂಧನದಿಂದ ಬಿಡುಗಡೆಯನ್ನು ಪಡ್ಕೊಳ್ತೀವಿ ಇದು ಮನಸ್ಸನ್ನ ಅರಿಯುವಂತಹ ಒಂದು ರೀತಿ ಇಲ್ಲಿಗೆ ಈ ಒಂದು ಇದು ಆಗತ್ತೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಫೆಡರೇಷನ್ ಫೆಡರೇಷನಿನ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ